ಗೋಪಾಲ ಚೂಡಾಮಣಿ ವಂಶೀ ವಿಭೂಷಿತಕರಾನ್ನವನೀರದಾಭಾತ್ ಪೀತಾಂಬರಾದರುಣಬಿಂಬಫಲಾಧರೋಷ್ಠಾತ್ ಪೂರ್ಣೇಂದು ಸುಂದರ ಮುಖಾದರವಿಂದ ನೇತ್ರಾತ್ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇ ಓಂ ನಾರಾಯಣ 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 ನಾರಾಯಣ. ಅಲ್ಲಿರುವ ಹಸ್ತಿನಾಪುರದಲ್ಲಿರುವ ಸ್ತ್ರೀಯರೆಲ್ಲ ಪರಸ್ಪರ ಆಲಾಪ, ಮನುಷ್ಯರಿಗೆ ಮಾತಾಡುವುದು ಸ್ವಭಾವ ಅಲ್ಲವೇ? ಮಿಕ್ಕ ಯಾವ ಪ್ರಾಣಿಗೂ ಇಲ್ಲ ಇಷ್ಟು. ನಾಯಿ ಬೊಗಳುತ್ತದೆ, ಇನ್ನೊಂದು ಪ್ರಾಣಿ ತಮ್ಮ ತಮ್ಮ ಶಬ್ದ ಮಾಡುತ್ತದೆ, ಮಾತಾಡುವುದು ಮನುಷ್ಯನೇ. ಮನುಷ್ಯನ ವೈಶಿಷ್ಟ್ಯ ಮಾತಾಡುವುದು, ಯಾವ ಪ್ರಾಣಿ ಮಾಡಲ್ಲ. ಆದರೆ ನಮ್ಮ ಮನಸ್ಸಿಗೆ ತೋಚಿದ್ದು, ಕಣ್ಣಿಗೆ ಕಂಡು ಬಂದದ್ದು, ಕಿವಿಯಿಂದ ಕೇಳಿದ್ದು, ಈ ವಿಷಯಗಳನ್ನೇ ಮಾತಾಡುವುದು ಹೆಚ್ಚು, ಈ ವಿಷಯಗಳನ್ನೇ ಹೆಚ್ಚು ಮಾತಾಡ್ತೇವೆ. ಆದರೆ ಸಂಸ್ಕಾರವಂತರು, ಪುಣ್ಯಾತ್ಮರು ಮಾತಾಡ್ತಾರೆ, ಅವರಿಗೂ ಬಾಯಿರುತ್ತದೆ, ಅವರು ಮಾತಾಡ್ತಾರೆ. ಅವರಿಗೂ ಕಣ್ಣು ಇರುತ್ತದೆ, ಕಣ್ಣುಗಳಿರುತ್ತವೆ, ಅವರು ನೋಡ್ತಾರೆ. ಕಿವಿಗಳಿರುತ್ತವೆ, ಅವರು ಕೇಳ್ತಾರೆ. ಆದರೆ ಅವರು ಕೇಳುವ ವಿಷಯ ಬೇರೆ, ಅವರು ನೋಡುವ ವಿಷಯ ಬೇರೆ. ಬಾಯಿ ಇರುವಾಗ ಮಾತಾಡುವ ವಿಷಯ ಬೇರೆ, ಮನಸ್ಸಿರುತ್ತದೆ. ನಾವು ಯೋಚನೆ ಮಾಡಿ, ಮನಸ್ಸು ಸುಮ್ಮನೆ ಕೂತಿರಲ್ಲ, ಯಾವುದೋ ಯೋಚನೆ ಮಾಡ್ತದೆ. ಯೋಚನೆ ಮಾಡದೆ ಮನಸ್ಸೇ ಇಲ್ಲ. ಈಗ ಯಾರಾದರೂ ಇರ್ತಾರಾ ಪ್ರಪಂಚದಲ್ಲಿ? ಮನಸ್ಸಿದೆ ಅಂದರೆ ಯಾವುದೋ ಒಂದು ಯೋಚನೆ ಮಾಡೇ ಮಾಡ್ತದೆ. ಆದರೆ ಅದು ಯೋಚನೆ ಮಾಡುವುದು ತಪ್ಪಲ್ಲ. ಜನರು ಕೆಲವರು ಬಂದು ಹೇಳ್ತಾರೆ, ಸ್ವಾಮೀಜಿ ನಮಗೆ ತುಂಬ ಯೋಚನೆಗಳು ಬರ್ತಾ ಇವೆ, ಏನು ಮಾಡಲಿ? ಮನಸ್ಸು ಯೋಚನೆ ಮಾಡದಿದ್ದರೆ ಇನ್ನೇನು ಮಾಡಲಿ? ಅದು ನಿಜ, ಅದು ಬೇರೆ. ಆದರೆ ನನಗೆ ತುಂಬ ಯೋಚನೆಗಳು ಬರ್ತಾ ಇವೆ, ಜನರು ಬಂದು ಕೇಳ್ತಾರೆ ಪ್ರಶ್ನ ಮಾಡಲಿ. ಮನಸ್ಸು ಯೋಚನೆ ಮಾಡ್ತದೆ, ಕಣ್ಣು ನೋಡದಿದ್ದರೆ ಇನ್ನೇನು ಮಾಡಬೇಕು, ಕಿವಿ ಕೇಳದಿದ್ದರೆ ಇನ್ನೇನು ಮಾಡಬೇಕು? ಇನ್ನು ಬೇರೆ ಏನಾದ್ರು ಮಾಡ್ತಾರೆ, ಬೆಂಕಿ ಬಿಸಿಯಾಗಿರುತ್ತದೆ, ನೀರು ಹರಿಯುತ್ತದೆ, ವಾಯು ಬೀಸುತ್ತದೆ, ಇದು ಮಾಡದಿದ್ದರೆ ಬೇರೆ ಏನು ಮಾಡಲಿ? ಪ್ರಕೃತಿ ಸ್ವಭಾವ, ಯಾವ ವಸ್ತುವಿಗೆ ಭಗವಂತ ಯಾವ ಸ್ವಭಾವ ಕೊಟ್ಟನೋ ಅದು ಮಾಡೇ ಮಾಡ್ತಾರೆ, ತಪ್ಪು ಅಲ್ಲಿಲ್ಲ. ಅದನ್ನು ಯಾವುದನ್ನು ನೋಡ್ತಾ ಇದೆ ಕಣ್ಣು, ಅದು ನೋಡಿ. ಮನಸ್ಸು ಯೋಚನೆ ಮಾಡ್ತದೆ, ಯಾವುದನ್ನು ಯೋಚನೆ ಮಾಡ್ತಾ ಇದೆ ಮನಸ್ಸು? ಅದರಲ್ಲಿ ಸ್ವಲ್ಪ ಸೂಕ್ಷ್ಮ ವ್ಯತ್ಯಾಸ. ಮನಸ್ಸು ಭಾವನ, ಬುದ್ಧಿಗೆ ಯೋಚನೆ, ಸ್ವಲ್ಪ ವ್ಯತ್ಯಾಸ. ಯೋಚನೆ ಮಾಡುವುದು ಬುದ್ಧಿ, ಮನಸ್ಸಿನ ಒಂದು ಭಾವನೆ ಮಾಡುವುದು ಮನಸ್ಸು. ಪ್ರೀತಿಸುತ್ತದೆ, ಮನಸ್ಸಿನ ಸ್ವಭಾವವೇ ಪ್ರೀತಿ. ಪ್ರೀತಿ ಇಲ್ಲದವರು ಯಾರೂ ಇಲ್ಲ, ಯಾಕಂದರೆ ಪ್ರೀತಿ ಇಲ್ಲದವರು ಹುಚ್ಚಾಗ್ತಾರೆ, ಮನಸ್ಸೇ ಇಲ್ಲ. ಮನಸ್ಸಿಲ್ಲದವರು ಯಾರು ಇರ್ತಾರೆ? ಮನಸ್ಸಿದೆ ಅಂದರೆ ಪ್ರೀತಿ ಮಾಡೇ ಮಾಡ್ತಾರೆ, ಬುದ್ಧಿ ಇದೆ ಅಂದರೆ ಯೋಚನೆ ಮಾಡೇ ಮಾಡ್ತಾರೆ. ಆದರೆ ಆ ಯೋಚನೆ ಮಾಡುವುದು ಯಾವ ವಿಷಯ ಯೋಚನೆ ಮಾಡ್ತಾ ಇದೆ, ಪ್ರೀತಿ ಮಾಡುವುದು ಯಾವ ವಿಷಯವನ್ನು ಪ್ರೀತಿ ಮಾಡ್ತಾ ಇದೆ, ಅದು ನೋಡಬೇಕು, ಅದು ನೋಡಬೇಕು. ಅಥವಾ ನಮಗೆ ಯಾವುದೋ ಒಂದು ವಸ್ತು ಮೇಲೆ, ವ್ಯಕ್ತಿ ಮೇಲೆ ಪ್ರೀತಿ ಇದ್ದರೆ ಏನು ಮಾಡಿದರೂ ಬಿಡೋಕ್ಕಾಗಲ್ಲ. ಆ ವಸ್ತುವು, ಆ ವ್ಯಕ್ತಿ ಮತ್ತೆ ಮತ್ತೆ ಬರುತ್ತಾ ಇದ್ದರೆ ಏನು ಮಾಡಬೇಕು? ಕೆಲವರು ಬಂದು ಅದು ಕೇಳ್ತಾರೆ, ಏನು ಮಾಡೋದು ಬಿಡ್ತಾ ಇಲ್ಲ, ಅದೇ ವಸ್ತು ಅದೇ ವ್ಯಕ್ತಿ ಮತ್ತೆ ಮತ್ತೆ. ಆ ವಸ್ತುವನ್ನು ಪರಮಾತ್ಮ ವಸ್ತು, ಪರಮಾತ್ಮನೇ ಸೃಷ್ಟಿ ಮಾಡಿದ, ಆ ವಸ್ತುವಿನಲ್ಲಿಲ್ಲ ಗುಣಗಳು ರೂಪಗಳೆಲ್ಲ ಪರಮಾತ್ಮಂದೇ ಎಂದು ಭಾವನೆ ಮಾಡ್ಕೊ. ಎರಡಾಗಲಿ, ನಮ್ಮ ವಸ್ತು ಪರಮಾತ್ಮೆಯನ್ನಾದರೂ ಚಿಂತನೆ ಮಾಡಲಿ, ಅಥವಾ ಚಿಂತನೆ ಆಗುತ್ತಿರುವ, ತಾನು ತಾನೇ ಚಿಂತನೆ ಆಗುತ್ತಿರುವ ವಸ್ತುವನ್ನು ಪರಮಾತ್ಮವಾಗಿ ಭಾವಿಸಿ, ಬದಲಾಯಿಸಿ. ಎರಡರಲ್ಲಿ ಯಾವುದೋ ಒಂದು ಮಾಡು ಅಲ್ಲವೇ, ಯಾವುದೋ ಒಂದು. ನಿಮ್ಮ ಮನಸ್ಸು ಪರಮಾತ್ಮನ ಯಾವುದೋ ಒಂದು ಲೀಲೆಗಳು, ಗುಣಗಳು, ಮಹಿಮೆಗಳು, ಅದನ್ನು ಚಿಂತನೆ ಮಾಡು. ಇಲ್ಲ ಅಂದರೆ ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇದೆ, ಏನೇನೋ ಚಿಂತನೆ ಮಾಡ್ತಾ ಇದೆ, ಬಿಡುತ್ತಲೇ ಇಲ್ಲ, ಏನು ಮಾಡಲಿ? ಅಷ್ಟು ಬಲವಾಗಿ ಚಿಂತನವಾಗ್ತಾ ಇದ್ದರೆ ಆ ವ್ಯಕ್ತಿಯನ್ನೇ ಪರಮಾತ್ಮ ಆಗಿ ಮಾಡಿಬಿಡು. ಏಕೆ? ಎಲ್ಲ ನಾಮರೂಪಗಳವರೇ, ಎಲ್ಲ ಸೃಷ್ಟಿ ಮಾಡಿದ್ದು ಅವನೇ. ಈ ವಸ್ತು ಮೇಲೆ, ಈ ವ್ಯಕ್ತಿ ಮೇಲೆ ಇಷ್ಟು ಆಕರ್ಷಣೆ ಇದೆ ಅಂದರೆ ಇದು ಅವಶ್ಯವಾಗಿ ಪರಮಾತ್ಮನೇ ಆಗಿರಬೇಕು. ಇಲ್ಲದಿದ್ದರೆ ಏಕೆ ನನ್ನ ಮನಸ್ಸು ಇಷ್ಟಾಗಿ, ಇಷ್ಟು ಆಕರ್ಷಿತವಾಗಿ ಹೋಗ್ತಾ ಇದೆ? ಇವರಲ್ಲಿರುವ ರೂಪ, ಗುಣ ಅದೆಲ್ಲ ಪರಮಾತ್ಮವೇ. ಅಂದರೆ ಅರ್ಥವೇನು? ನೋಡುವ ಮನಸ್ಸು ಚಿಂತನೆ ಮಾಡುವ ರೂಪವನ್ನು, ಮನುಷ್ಯರನ್ನು ಪರಮಾತ್ಮನಾಗಿ ಭಾವಿಸು ಅಂದರೆ ಅರ್ಥವೇನು? ಆ ವ್ಯಕ್ತಿ ಮೇಲೆ
ಭೋಗಬುದ್ಧಿ ಬೇಡ, ಮಮಕಾರ ಬುದ್ಧಿ ಬೇಡ, ಅಭಿಮಾನ ಬುದ್ಧಿ ಬೇಡ. ಲೌಕಿಕ ವಸ್ತುವಿಗೆ ಪರಮಾತ್ಮ ವಸ್ತುವಿಗೆ ವ್ಯತ್ಯಾಸ ಎಲ್ಲಿ? ಎಲ್ಲಿ ಎಲ್ಲಿ ನಮಗೆ ಭೋಗಬುದ್ಧಿ ಇರುತ್ತದೋ, ಮಮಕಾರ ಬುದ್ಧಿ ಇರುತ್ತದೋ, ಯಾವ ವಸ್ತು ಮೇಲೆ ಯಾವ ವ್ಯಕ್ತಿ ಮೇಲೆ ಅಭಿಮಾನ ಇರುತ್ತದೋ ಅದು ಸಂಸಾರ ಆಗಿಬಿಡ್ತದೆ. ಸಾಂಸಾರಿಕ ವಸ್ತುವ ಪರಮಾತ್ಮ ವಸ್ತುವ ವ್ಯತ್ಯಾಸ ಎಲ್ಲಿ? ಅದು ಭೋಗಬುದ್ಧಿ ಇದ್ದರೆ, ಮಮಕಾರ ಬುದ್ಧಿ ಇದ್ದರೆ, ಇನ್ನೊಂದು ಅಭಿಮಾನ ಬುದ್ಧಿ ಇದ್ದರೆ ಅದು ವ್ಯಾವಹಾರಿಕ ವಸ್ತು, ಸಾಂಸಾರಿಕ ವಸ್ತು ಅಂತ. ಭೋಗ ಬುದ್ಧಿ ಬಿಟ್ಟು ಪೂಜ್ಯ ಭಾವನೆ ಇರಲಿ. ಪೂಜ್ಯ ಭಾವನೆಯಲ್ಲಿ ವಿನಯ ಇರುತ್ತದೆ, ನನ್ನವರು ಎಂದು ಆಗ್ರಹ ಇರಲ್ಲ. ಭೋಗ ಬುದ್ಧಿ ಇಲ್ಲ, ಮಮಕಾರ ಬುದ್ಧಿ ಇಲ್ಲ, ಅಭಿಮಾನ ಬುದ್ಧಿ ಇಲ್ಲ, ಅದರ ಮೇಲೆ ಪೂಜ್ಯ ಬುದ್ಧಿ, ವಿನಯ ಬುದ್ಧಿ, ಪ್ರೀತಿ ಇರಬಹುದು, ಇರಲಿ, ಯೋಚನೆ ಬರಬಹುದು. ಅದನ್ನೇ ಪೂಜ್ಯವಾಗಿ ಯೋಚನೆ ಮಾಡಿ, ಪ್ರೀತಿಯಿಂದ ಯೋಚನೆ ಮಾಡಿ, ಭಕ್ತಿಭಾವದಿಂದ ಯೋಚನೆ ಮಾಡಿ. ನಮ್ಮವರು ನನ್ನ ಮಾತು ಕೇಳಬೇಕು, ನನ್ನ ಅಧೀನದಲ್ಲಿರಬೇಕು ಎಂದು ಆ ಬುದ್ಧಿ ಬಿಡಿ, ಭೋಗ ಬುದ್ಧಿ ಬಿಡಿ. ಎಲ್ಲಿ ಪೂಜ್ಯ ಭಾವನೆ ಇರುತ್ತದೋ ಭೋಗ ಬುದ್ಧಿ ಬಿಡುತ್ತದೆ, ಸುಂದರವಾಗಿ ಕಂಡು ಬರಬಹುದು. ಆ ಸೌಂದರ್ಯ ಭಗವಂತನದೇ ಎಂದು ನೋಡಿಕೊಂಡಾಗ ಮನಸ್ಸಿನಲ್ಲಿ ಒಂದು ಪವಿತ್ರ ಭಾವನೆ ಆಗುತ್ತದೆ, ಒಂದು ವಿನಯ ಆಗುತ್ತದೆ. ಅದು ನೋಡಿದ್ದಕ್ಕೆ ನಮ್ಮ ಜನ್ಮ ಧನ್ಯವಾಯಿತು, ನಮ್ಮ ಮನಸ್ಸು ಪವಿತ್ರವಾಯಿತು ಅನ್ನಿಸುತ್ತದೆ. ಹಾಗಾದರೆ ಅದು ದೋಷವಲ್ಲ, ಅದು ಮನಸ್ಸನ್ನು ಶುದ್ಧಗೊಳಿಸುತ್ತದೆ. ನಿಜವಾಗಿ ಎಲ್ಲ ರೂಪಗಳು ಪರಮಾತ್ಮವೇ, ಎಲ್ಲ ಮನುಷ್ಯರು, ಎಲ್ಲ ರೂಪಗಳು, ಎಲ್ಲ ಪದಾರ್ಥಗಳು ಎಲ್ಲವೂ ಪರಮಾತ್ಮ. ನಮ್ಮ ಬುದ್ಧಿಗೆ ಗೊತ್ತಾಗ್ತಾ ಇಲ್ಲ, ಅದರಿಂದ ಇದು ಒಳ್ಳೆಯದು, ಇದು ಕೆಟ್ಟದು, ಇದು ಪವಿತ್ರ ಅಪವಿತ್ರ ನಾವು ಮಾಡಿಕೊಂಡಿದ್ದೆ. ನಾವಂದರೆ ಜೀವ ಬುದ್ಧಿ, ಜೀವನ ಬುದ್ಧಿ, ಅಲ್ಪ ಬುದ್ಧಿಯಿಂದ ಹಾಗೆ ಮಾಡಿಕೊಂಡಿದ್ದೇವೆ. ಮಹನೀಯರಿಗೆ ಎಲ್ಲ ಪದಾರ್ಥಗಳು ಭಗವಂತನೇ. ಹಾಗೆ ಒಂದು ಲೌಕಿಕ ಪದಾರ್ಥಗಳು, ಲೌಕಿಕ ವಸ್ತುಗಳನ್ನು ಬಿಟ್ಟು ಶಾಸ್ತ್ರೋಕ್ತ ಪುರಾಣಗಳಲ್ಲಿ ಹೇಳಿರುವ ರೂಪಗಳನ್ನು ಚಿಂತನೆ ಮಾಡು. ಮಹನೀಯರ ಭಕ್ತರ ಚಿಂತನೆ, ಭಕ್ತರ ಚಿಂತನೆ ಒಂದು ಕಡೆ ಹೇಳಿದೆ, ಭಗವಂತನಿಗಿಂತ ಭಕ್ತರ ಧ್ಯಾನ ಚಿಂತನೆ ಮಾಡುವುದು ಹೆಚ್ಚಂತೆ. ಅದರಿಂದ ಭಕ್ತಿ ಹೆಚ್ಚಾಗ್ತದೆ. ಭಕ್ತರ ಅಣುವಣು ಅವರು ಏನೇ ಮಾಡಲಿ, ಅವರು ಕುಳಿತಿದ್ದು, ನಿಂತಿದ್ದು, ಮಾತಾಡಿದ್ದು, ಅವರ ಕೈ ಕಾಲು, ಅವರ ಮುಖ, ಅವರ ಚಿತ್ರ ಇಟ್ಕೊಳ್ಳಿ, ಅದು ದಿವ್ಯ. ಭಗವಂತನ ರೂಪವೇ ಭಗವಂತನಿಗಿಂತ ಹೆಚ್ಚು. ಏಕೆಂದರೆ ಭಗವಂತ ಅವರ ಹೃದಯದಲ್ಲಿ ಕುಳಿತುಕೊಂಡು ಒಂದೊಂದು ಅವರು ಮಾಡುತ್ತಿರುವ ಒಂದೊಂದು ಘಟನೆಯನ್ನು ಭಗವಂತ ತಾನಂದೇ ಮಾಡುತ್ತಾನೆ. ಅದರಿಂದ ಅವರ ಚಿಂತನೆಯಿಂದ ಮನಸ್ಸು ನಿಜವಾಗಿ ಶುದ್ಧವಾಗುತ್ತದೆ, ಭಗವತ್ ಪ್ರಾಪ್ತಿ ಬೇಗ ಆಗುತ್ತದೆ, ಭಗವಂತನ ಅನುಗ್ರಹ ಹೆಚ್ಚು ಇರುತ್ತದೆ. ಭಗವಂತ ಹೇಳ್ತಾನೆ, ನನ್ನ ಚಿಂತನೆಗಿಂತ ನನ್ನ ಭಕ್ತರ ಚಿಂತನೆ ಮಾಡಿದರೆ ನಾನು ಇನ್ನು ಬೇಗ ಕರಿಗೆ ಹೋಗಿ ಅನುಗ್ರಹ ಮಾಡ್ತೀನಿ ಭಗವಂತನ ಮೇಲೆ ಅಂತಂದ. ಕೆಲವೊಮ್ಮೆ ಭಗವಂತನ ಭಕ್ತರಲ್ಲಿ ಅಥವಾ ಭಗವಂತನ ಅವತಾರದಲ್ಲಿ ಎರಡು ಬಗೆಯ ಅವತಾರ ಇರುತ್ತೆ. ಒಂದೇನೋ ಭಗವದ್ರೂಪ ಅವತಾರ, ಶ್ರೀಕೃಷ್ಣ ನೋಡಿ ಭಗವಂತನ ರೂಪ ಅವತಾರ, ರಾಮಚಂದ್ರ ನೋಡಿ ಭಗವಂತನ ಅವತಾರ. ಅಂದರೆ ಲೋಕವನ್ನು ಅನುಗ್ರಹಿಸುವ ಅವತಾರ, ಲೋಕವನ್ನು ಆಳುವ ಅವತಾರ, ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ. ಆದರೆ ಕೆಲವೊಮ್ಮೆ ಭಗವಂತನೇ ಭಕ್ತನ ರೂಪವಾಗಿ ಅವತರಿಸ್ತಾನೆ. ನಾರದ ಆದರ್ಶ, ನಾರದ ಅವತಾರನೇ ಭಗವಂತನ ಅವತಾರ. ಆದರೆ ಹೇಗೆ, ಅಲ್ಲಿ ಭಗವಂತ ಇದ್ದಾನೆ, ಭಕ್ತ ಇದ್ದಾನೆ, ಎರಡು ಸೇರಿಕೊಂಡಿದೆ ಅಲ್ಲವೇ. ಕೆಲವರು ಭಕ್ತರಿರುತ್ತಾರೆ, ಅವರು ಸಾಮಾನ್ಯ ಭಕ್ತರಲ್ಲ. ಭಕ್ತರಲ್ಲಿಯೂ ಒಂದು ವಿಶೇಷ ಭಗವದ್ ವಿಭೂತಿ, ಒಂದು ರೂಪ ನೋಡಿದರೆ ಒಂದು ಬಗೆಯಾದ ಭಗವದ್ ಅವತಾರನೇ ಹೇಳಬಹುದು. ಅವರಲ್ಲಿ ಭಗವಂತ ಇದ್ದಾನೆ, ಭಕ್ತ ಇದ್ದಾನೆ, ಎರಡು ಸೇರಿಕೊಂಡಿರ್ತದೆ ಅಲ್ಲವೇ. ಅಂದರೆ ಭಗವಂತನೇ ಅವತರಿಸಿ ಭಕ್ತನ ರೂಪವಾಗಿ ಅವತರಿಸಿದ್ದಾನೆ, ಗುರು ರೂಪವಾಗಿ ಅವತರಿಸಿದ್ದಾನೆ ಅಲ್ಲ, ಗುರು ರೂಪವಾಗಿ ಅವತರಿಸಿದ್ದಾನೆ. ಇದರಲ್ಲಿ ಈಗ ಯಾವ ಚಿಂತನೆ ಮಾಡೋ ಚಿಂತೆ ಇಲ್ಲ, ಒಂದರಲ್ಲೇ ಎರಡು ಆಗಿಬಿಡ್ತದೆ, ಭಗವಂತನ ಚಿಂತನೆ, ಭಕ್ತರ ಚಿಂತನೆ, ಎರಡು ಆಗಿಬಿಡ್ತದೆ. ಹಾಗೆ ಭಗವಂತನ ಲೀಲೆಗಳು ಅನಂತ, ಹಿಂದೆ ಹೇಳಿದ್ದೀವಲ್ಲ ಹರಿಯನಂತ ಹರಿಕಥಾ ಅನಂತ, ಅನೇಕ ಅವತಾರ. ಹಾಗೆ ಭಗವಂತನ ಚಿಂತನೆ ಮಾಡುವುದು ನಮ್ಮ ಮನಸ್ಸಿಗೆ ಶಾಸ್ತ್ರೋಕ್ತವಾದ ಪುರಾಣಗಳಲ್ಲಿ ಹೇಳಿರುವ ಕೆಲವು ರೂಪಗಳು, ಗುಣಗಳು, ಲೀಲೆಗಳು ಚಿಂತನೆ ಮಾಡಬಹುದು. ಕೆಲವೊಮ್ಮೆ ಏನಾಗ್ತದೆ, ಭಾಗವತಾದಿ ಕಥೆಗಳು, ರಾಮಾಯಣ ಕಥೆಗಳು ಎಷ್ಟು ಕೇಳಿದ್ದರೂ ಕೆಲವರಿಗೆ, ಎಲ್ಲರಿಗೆ ಅಲ್ಲ, ಕೆಲವರಿಗೆ, ಯಾರೋ ಕೆಲವರಿಗೆ ಒಂದು ಮಂಡು ಮನಸ್ಸಿರುತ್ತದೆ, ಒಂದು ಏನು ಹೇಳ್ತೀವಿ, ಒಂದು ಆಗ್ರಹ ಮನಸ್ಸು,
ಆಗ್ರಹ ಹೇಳ್ತಾರ ಆಗ್ರಹ. ದೃಢ ಅಲ್ಲ ಅಂದ್ರೆ ದೃಢ ಅಂದರೆ ಅದು ಒಳ್ಳೆಯ ಅರ್ಥದಲ್ಲಿ ಆಗುತ್ತೆ, ನನ್ನ ಕೆಟ್ಟ ಅರ್ಥದಲ್ಲಿ ಅಂತ ಇದೆ ಅಲ್ಲ. ಏಕಾಗ್ರತದ ಒಳ್ಳೆಯ ಅರ್ಥ ಸಾಮಾನ್ಯ ಜನರ ಜನರಿಗೆ ಆಗ್ರಹದಿಂದ ಬೇಡ ಅಂದರೂ ಅದೇ ವಸ್ತು ಚಿಂತನೆ ಮಾಡ್ತಾರೆ. ಆ ಬಲವಂತವಾಗಿ ಬಲವಂತವಾಗಿ ಅದು ಸಜ್ಜನರಿಗೆ ನೀವು ಹೇಳಿದ್ದು, ಸಾಮಾನ್ಯರಿಗೆ ಹೇಳುತ್ತೀವಿ. ಹಾಗೆ ಮಾಡಿದರೆ ಬಿಡಲ್ಲ. ಆವಾಗ ಏನು ಮಾಡಬೇಕು? ಮನುಷ್ಯನಲ್ಲಿ ಮನಸ್ಸು ಪ್ರಯತ್ನದಿಂದ ಇದನ್ನು ಮರೆತು ಹೋಗಿ ಪುರಾಣದಲ್ಲಿ ಹೇಳಿರುವ ಕಥೆಗಳನ್ನು, ಮಹಿಮೆಗಳನ್ನು, ಲೀಲೆಗಳನ್ನು ಇದು ಚಿಂತನೆ ಮಾಡೋಣ ಅಂದರೆ ಕೇಳುವಾಗೆಲ್ಲ ಕೇಳ್ತಾರೆ, ಎಲ್ಲ ಮುಗಿದ ನಂತರ ಮನಸ್ಸು ಅಲ್ಲಿಗೆ ಹೋಗ್ತದೆ. ಏನು ಮಾಡಲಿ? ಕೆಲವರು ಬಂದು ಕೇಳ್ತಾರೆ, ಏನು ಮಾಡಿದ್ರು ಬಿಡ್ತಾರೆ. ನಾನು ಸ್ವಲ್ಪ ಯೋಚನೆ ಮಾಡಿ ಹೇಳಿದ್ದೀನಿ, ಯಾವುದಪ್ಪ ಅದಕ್ಕೆ ಇನ್ನೊಂದು ಉಪಾಯ ಮಾಡ್ತೀನಿ. ಅದೇ ಇಷ್ಟತ್ತು ಹೇಳಿದ್ದೀನಿ ನೋಡಿ. ಎರಡು, ನೀವೇ ಭಗವಂತನ ಚಿಂತನೆ ಮಾಡು, ಇಲ್ಲದಿದ್ದರೆ ಯಾವ ಚಿಂತನೆ ತಾನು ತಾನು ಆಗ್ತಾ ಇದೆಯೋ ಬಲಾತ್ಕಾರದಿಂದ ಅದನ್ನೇ ಭಗವಂತನಾಗಿಸ್ಕೊ. ಎರಡರಲ್ಲಿ ಯಾವುದೋ ಒಂದು ಮಾಡು, ಎರಡು ಮಾಡಿದರೂ ಪರವಾಗಿಲ್ಲ, ಎರಡು ಇರಲಿ. ಯಾವ ಯಾವುದು ಚಿಂತನೆ ಮೊದಲೇ ನಡೆಯುತ್ತಾ ಇದೆಯೋ ಅದನ್ನೇ ಭಗವಂತ ಎಂದು ಭಾವಿಸು, ಅಥವಾ ಭಗವಂತನ ಚಿಂತನೆ ಮಾಡು, ಅಥವಾ ಆಗುತ್ತಿರುವ ಚಿಂತನೆಯನ್ನು ಭಗವಂತನ ಲೀಲೆಯೇ ಎಂದು ಭಾವನೆ ಮಾಡ್ಕೊ. ಅಲ್ಲ, ಇದು ಭಗವಂತನೇ, ಏಕೆ ಚಿಂತ? ಎಲ್ಲ ಜಗತ್ತು ತಾನೇ ಆಗಿರುವಾಗ ಇದು ತಾನೇ. ಹೀಗೆ ಹೇಗಾದರೂ ಭಗವಂತನಲ್ಲೇ ಮನಸ್ಸು ಸೇರಿಸಬೇಕು. ಹಾಗೆ ಇವರೆಲ್ಲರೂ ಇಲ್ಲಿರುವ ಹಸ್ತಿನಾಪುರದ ವಾಸಸ್ತ್ರೀಯರು ಬಾಯಿ ಇದೆ ಅಂದರೆ ಏನೂ ಯೋಚನೆ ಮಾತಾಡ್ತಾರೆ, ಮನಸ್ಸಿದೆ ಅಂದರೆ ಬುದ್ಧಿ ಇದೆ ಅಂದರೆ ಚಿಂತನೆ ಮಾಡ್ತಾರೆ, ಮನಸ್ಸಿದೆ ಅಂದರೆ ಭಾವನೆ ಮಾಡ್ತಾರೆ. ಏನು ಮಾಡಬೇಕು? ಆ ಮನಸ್ಸಿನಿಂದಲೇ ಒಂದು ಒಳ್ಳೆಯ ಸುಮಧುರವಾದ, ಪ್ರಪಂಚದಲ್ಲಿ ಎಲ್ಲಕ್ಕಿಂತ ಮಧುರವು ಇನ್ನೇನಾದರೂ ಇರುತ್ತದೆ? ಪ್ರಪಂಚದಲ್ಲಿ ಎಲ್ಲಕ್ಕಿಂತ ಸುಂದರವಾಗಿದ್ದು ಏನಾದರೂ ಇರುತ್ತದೆ? ಅಮೃತಮಯ ಗುಣ ಅಂದರೆ ಒಂದು ದಯ, ನಿಷ್ಕಪಟವಾದ ಪ್ರೀತಿ. ಯಾವ ಪ್ರೀತಿ, ಯಾವ ಕಪಟ ಇಲ್ಲ, ಮೋಸ ಇಲ್ಲ, ಪರಿಪೂರ್ಣ ಪ್ರೇಮ, ಪರಿಪೂರ್ಣ ಹೃದಯ. ನಾವು ತಪ್ಪು ಮಾಡಿದರೂ, ಸಿಟ್ಟು ಮಾಡಿಕೊಂಡರೂ, ನಾವು ಬೇಜಾರು ಮಾಡಿಕೊಂಡರೂ, ನಾವು ಏನು ಹೇಳ್ತೀವಿ ಏನು ಮಾಡಿದರೂ ಭಗವಂತನ ಪ್ರೇಮ ಮಾತ್ರ ಕಡಿಮೆ ಆಗಲ್ಲ. ಅಂಥ ನಿಸ್ವಾರ್ಥ ನಿರ್ಮಲ ನಿಷ್ಕಪಟ ಪ್ರೇಮ, ನಿಷ್ಕಪಟವಾದ ಅಹೇತುಕ ದಯಾ ಸಿಂಧು ಎಂದು ಹೇಳ್ತೀವಿ ಭಗವಂತನ ಗುಣ. ಅಹೇತುಕ ದಯಾ, ಪ್ರೀತಿ ಏಕೆ ಮಾಡ್ತಾನೆ ಅಂದರೆ ಕಾರಣವಿಲ್ಲ. ಭಗವಂತನಿಗೆ ತನ್ನ ಭಕ್ತರ ಮೇಲೆ, ಮನುಷ್ಯರ ಮೇಲೆ, ಸಮಾಜ ಮೇಲೆ, ಪ್ರಾಣಿಗಳ ಮೇಲೆ, ಯಾವ ಜೀವರ ಮೇಲೆ ಪ್ರೀತಿ ಸಹಜವಾಗಿರುತ್ತದೆ ಭಗವಂತನಿಗೆ. ಏಕೆ ಅಂದರೆ, ಏಕೆ ಪ್ರೀತಿ ಮಾಡಬಾರದು ನನಗೆ ಗೊತ್ತಿಲ್ಲ, ಪ್ರೀತಿ ಮಾಡುವುದೇ ನನ್ನ ಸ್ವಭಾವ. ಬೆಂಕಿ ಬಿಸಿ ಏಕೆ ಇರುತ್ತದೆ? ಏಕೆ ಅಂದರೆ ಯಾರು ಬಂದರು ಎಂದು ನೋಡಿಕೊಂಡು ನೋಡಿಕೊಂಡು ಬಿಸಿ ಆಗ್ತದೆ? ಇವರು ಕೆಟ್ಟವನು ಹೆಚ್ಚು ಬಿಸಿ ಆಗೋಣ, ಇವರು ಕೈ ಸುಟ್ಟು ಹಾಕೋಣ ಎಂದು ಹೇಳ್ತದೆ ಅಲ್ಲ. ಬೆಂಕಿ ಸ್ವಭಾವವೇ ಬಿಸಿ, ಬಿಸಿ ಇರುತ್ತದೆ ಅಷ್ಟೇ, ಅದಕ್ಕೆ ಬೇರೆ ಏನಾಗಬೇಕೋ ಗೊತ್ತಿಲ್ಲ, ಅದು ಇರುವುದೇ ಬಿಸಿ ಅಷ್ಟೇ ಅದರ ಸ್ವಭಾವ. ಹಾಗೆ ಸೂರ್ಯನ ಬೆಳಗುತ್ತಾನೆ ಏಕೆ ಅಂದರೆ ಬೆಳಗುತ್ತಾನೆ ಅಷ್ಟೇ, ಯಾರು ನೋಡ್ತಾರೆ ನೋಡಲ್ಲ ಏನು ನೋಡಲ್ಲ, ತನ್ನವಾಗಿ ತನ್ನ ಸ್ವಭಾವ ಅಷ್ಟೇ. ತಾನು ಸಂಕಲ್ಪ ಮಾಡಿಕೊಂಡು ಈಗ ಬೆಳಕು ಕೊಡೋಣ, ಈಗ ಬೇಡ ಎಂದು ಹಾಗೇನು ಆಗಲ್ಲ. ಸ್ವಭಾವದಿಂದ ಬೆಳಕು, ಎಲ್ಲೇ ಹೋಗು ಏನೇ ಆಗು 24 ತಾಸು ಬೆಳಕೇ ಬೆಳಕು. ಹಾಗೆಯೇ ಪರಮಾತ್ಮನ ಸ್ವಭಾವನೇ ಪ್ರೇಮ. ನೀವು ಏನೇ ಮಾಡ್ಕೋ, ಅವರು ದುರ್ಜನರಾಗಲಿ ಸಜ್ಜನರಾಗಲಿ, ಗೊತ್ತು ಮಾಡಲಿ ಬಿಡಲಿ, ಏನೇ ಆಗಲಿ, ಅದು ಸ್ವಭಾವ, ಪರಮಾತ್ಮನ ಸ್ವಭಾವವೇ ಪ್ರೇಮ ಅನುಗ್ರಹ. ಅದು ನಮಗೆ ತಲುಪುವಾಗ ನಮ್ಮ ಬುದ್ಧಿಯಿಂದ ಸ್ವಲ್ಪ ಕೆಟ್ಟದ್ದು ಅನಿಸುತ್ತಾ ಇದೆ, ನಮಗೆ ಭಗವಂತನ ಸೈಡ್ನಿಂದ ಪ್ರೀತಿಯಾಗೇ ಬರ್ತಾ ಇದೆ. ಅದು ನೋಡಿ, ಭಗವಂತನ ಸೈಡ್ನಿಂದ ಅದು ಪ್ರೇಮ ಅನುಗ್ರಹವಾಗೇ ಬರ್ತಾ ಇದೆ. ನಮ್ಮ ಹತ್ತಿರಕ್ಕೆ ನಮಗೆ ತಲುಪುವಾಗ ನಮ್ಮ ಬುದ್ಧಿಯಿಂದ ಅದನ್ನು ಬದಲಾಯಿಸಿಕೊಂಡು ಏನೇನೋ ಮಾಡಿಬಿಡ್ತಾ ಇದ್ದೀವಿ. ನಾವು ಸ್ವೀಕರಿಸುವಾಗ ನಮಗೆ ಕೆಲವೊಮ್ಮೆ ಏನೇನೋ ಅನಿಸುತ್ತದೆ, ಅದು ದೂರದೃಷ್ಟಿಯ ನೋಡಿದರೆ ಅದರಲ್ಲಿ ಅನುಗ್ರಹನೇ ಇದೆ, ಅದರಲ್ಲಿ ಭಗವಂತನ ಅನುಗ್ರಹವೇ. ನಮಗೆ ಮೇಲೆ ನೋಟಕ್ಕೆ ಏನೋ ನಮಗೆ ತೊಂದರೆ ಆಯಿತು, ಅಪಮಾನವಾಯಿತು, ಕಷ್ಟವಾಯಿತು ಅನಿಸಿದರೂ ಅದರ ಮೂಲಕವಾಗಿ ಸೂಕ್ಷ್ಮವಾಗಿ ನೋಡಿದರೆ, ದೂರದೃಷ್ಟಿಯಿಂದ ನೋಡಿದರೆ, ಭಕ್ತರ ದೃಷ್ಟಿಯ ನೋಡಿದರೆ ಅದರಲ್ಲಿಯೂ ಏನೋ ಅಂತರ್ಗತ ಅನುಗ್ರಹ. ಏನು ಹೇಳ್ತೀವಿ, ಅಂಡರ್ ಕರೆಂಟ್ ಹೇಳ್ತಾರಲ್ಲ, ಹಾಗೆ ಅಂಡರ್ ಕರೆಂಟ್ ಅನುಗ್ರಹ ಇರುತ್ತದೆ. ಕಷ್ಟದಲ್ಲಿಯೂ ಅಂಡರ್ ಕರೆಂಟ್ ಅನುಗ್ರಹ ಭಗವಂತಂದು ಅಂತಂದು. ಭಗವಂತ ಇಂಥವನು ಎಂಬುದು ಮೊದಲು ವಿಶ್ವಾಸ ಆಗಲಿ, ಗಟ್ಟಿ ವಿಶ್ವಾಸ. ಆ ವಿಶ್ವಾಸ ಒಂದು ಚೂರು ಸಡಿಲಗೊಡಬಾರದು. ಗಟ್ಟಿಯಾಗಬೇಕಂದರೆ ಭಗವಂತನ ಭಕ್ತರ ಕಥೆಗಳನ್ನು ಕೇಳಿ, ಉಪದೇಶಗಳನ್ನು ಕೇಳಿ, ಅವರ ಕಥೆ, ಅವರ ಜೀವನ ಕಥೆ ಕೇಳುತ್ತಾ ಇದೆ. ಅವರು ಪಾಪ ಎಷ್ಟು ಕಷ್ಟಗಳು, ಎಷ್ಟು ಅಪಮಾನಗಳನ್ನು ಒಳಗಾಗಿದ್ದರೂ ಭಗವಂತನ ಅನುಗ್ರಹ ಬಿಡಲ್ಲ. ಕಷ್ಟದಲ್ಲಿಯೂ ಅಯ್ಯೋ ಭಗವಂತ ನನ್ನನ್ನು ಏಕೆ ಬಿಟ್ಟ, ಯಾರೋ ಕೆಲವರು ಹೇಳಿದರಂತೆ. ಕಷ್ಟ
ಸುಖವಾಗಿರುವಾಗ ಭಗವಂತನ ನೆನಪಿಸ್ಕೊ, ಕಷ್ಟ ಬಂದಾಗ ಅಯ್ಯೋ ಭಗವಂತ ನನ್ನನ್ನು ಬಿಟ್ಟ, ಬಿಡಲಿಲ್ಲ ಅಪ್ಪ, ಈ ಕಷ್ಟ ಮೂಲಕವೂ ಭಗವಂತನ ಅನುಗ್ರಹವೇ ಇದೆ, ನಿಮಗೆ ಅರ್ಥವಾಗ್ತಾ ಇಲ್ಲ. ಆ ಮಹನೀಯರನ್ನು ನೋಡಿ, ಈ ಶಾರೀರಿಕ ಕಷ್ಟ, ಅಪಮಾನಗಳು, ಆರ್ಥಿಕ ತೊಂದರೆಗಳಲ್ಲಿ ಇದರಲ್ಲಿಯೂ ಏನೋ ಭಗವಂತನ ಪ್ರೀತಿ ಇದೆ, ನಮಗೆ ಅರ್ಥವಾಗ್ತಾ ಇಲ್ಲ. ಕೆಲವೊಮ್ಮೆ ಮಗು ಸ್ನಾನ ಮಾಡುವಕ್ಕೆ ಹೋದರೆ ಅವರು ಮಾಡಲ್ಲ, ಚಳಿಗಾಲ, ಚಳಿ ಆಗ್ತದೆ, ತಾಯಿ ಮಾತ್ರ ಅವರಿಗೆ ಅಷ್ಟು ಅಳುತ್ತಾ ಇದ್ದರೂ ಬಿಡದೆ ಆ ಮಾತು ಹೇಳಿ ಈ ಮಾತು ಹೇಳಿ ಅದು ತೋರಿಸಿ ಇದು ತೋರಿಸಿ ಹೇಗಾದರೂ ಸ್ನಾನ ಮಾಡಿಸ್ತಾರೆ ಅಲ್ಲ. ಅವ್ರಿಗೇನಿಸುತ್ತದೆ, ತಾಯಿ ಇಷ್ಟು ಕೆಟ್ಟವಳಪ್ಪ, ನನಗೆ ತೊಂದರೆ ಕೊಡ್ತಾ ಇದ್ದಾಳೆ ಅಂತ ಅವ್ರಿಗೆ ಅನಿಸಬಹುದಪ್ಪ. ಬೇಡ ಅಂದರೆ ತಾಯಿ ನನ್ನನ್ನು ಹೀಗಾಡಿ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾಳೆ. ಅವರಿಗೆ ಹಿರಿಯನಾದ ನಂತರ ಗೊತ್ತಾಗ್ತದೆ, ಇದೆಲ್ಲ ನನಗೋಸ್ಕರನೇ, ಇದೆಲ್ಲ ನನಗೋಸ್ಕರನೇ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಇವರಿಗೆ ಕೈ ಹಿಡಿದು ನೀರು ಹಾಕುವಾಗಲೂ ಅಯ್ಯೋ ಪಾಪ ಇವರಿಗೆ ಚಳಿ ಆಗ್ತಾ ಇದೆ ಎಂದು ತಾಯಿ ಹೃದಯದಲ್ಲಿ ಇರುತ್ತದೆ. ಅಯ್ಯೋ ಪಾಪ ಇವರಿಗೆ ಚಳಿ ಆಗ್ತಾ ಇದೆ, ಇಷ್ಟು ಚಳಿಗಾಲ ಎಂದು ಆಗಲಿ. ಅಂದರೆ ಕೈಯಿಂದ ತೊಂದರೆ ಕೊಟ್ಟರೂ ಆ ಕೈ ಹಿಂದೆ ಹೃದಯ ಮಾತ್ರ ದಯನೆ ಇರುತ್ತದೆ, ದಯ ಇರುತ್ತದೆ. ಹಾಗೆ ನಮಗೆ ತೊಂದರೆ ಆಗುವಾಗಲೂ ಭಗವಂತನ ಕೈಯಲ್ಲೇ ಇದ್ದೇವೆ, ಅವರು ಕೈ ಹಿಡ್ಕೊಂಡೇ ಇದ್ದಾನೆ. ನಮಗೆ ಅನಾರೋಗ್ಯ ಇದೆ, ಜ್ವರ ಇದೆ, ಇನ್ನೇನೋ ತೊಂದರೆ ಇದೆ, ದುಃಖ ಅಪಮಾನ ಆಗ್ತಾ ಇದೆ, ಆದರೂ ಪರವಾಗಿಲ್ಲ, ನಮ್ಮ ಕೈ ಹಿಡ್ಕೊಂಡು ಭಗವಂತ ಇದ್ದಾನೆ. ಮೇಲೆ ನೋಟಗೆ, ಮೇಲೆ ಅನುಭವಕ್ಕೆ ನಮಗೆ ದುಃಖ ಉಂಟಾದರೂ ಹಿಂದೆ ಭಗವಂತನ ಕೈ ಇದೆ, ಅವರ ಹಸ್ತ ಇದೆ, ಅವರ ಅನುಗ್ರಹ ಇದೆ, ಇವ್ರಿಗೆ ಒಳ್ಳೆಯದಾಗಲಿ ಎಂದು ಆ ದಯ ಇದೆ. ಅದು ನೆನಪಿಸ್ಕೊಂಡು ನಿಮಗೆ ದುಃಖ ಉಂಟಾಗಲ್ಲ, ದುಃಖ ಅನಿಸುವುದೇ ಅಲ್ಲ, ಅದು ಮರೆತು ಹೋಗ್ತಾ ಇದ್ದೀವಿ. ಅದಕ್ಕೆ ಮೊದಲು ಶ್ರದ್ಧೆ ಬೇಕು. ನಂತರ ಭಕ್ತರ ಕಥೆ ನೋಡಿ, ಭಕ್ತರು ಎಲ್ಲಿಯಾದರೂ ಜೀವಿಸಿದ್ದರೆ ಹೋಗಿ ಒಂದು ಸಲ ಆದರೂ ಜೀವನದಲ್ಲಿ ದರ್ಶನ ಮಾಡಿಕೊಂಡು, ಒಂದು ಸಲ ಆದರೂ ಎರಡು ನಿಮಿಷ ಒಂದು ನಿಮಿಷ ಆದರೂ ದರ್ಶನ ಮಾಡಿಕೊಂಡು, ಅದು ನಿಮ್ಮ ಜೀವನಕ್ಕೆ ಸಾಕಷ್ಟು ಅನುಭವ ಇರುತ್ತದೆ. ನಿಜವಾದ ಭಕ್ತರು, ಜ್ಞಾನಿಗಳು, ಪರಮಾತ್ಮ ದರ್ಶನ ಪಡ್ಕೊಂಡವರನ್ನು ಎಲ್ಲಿಯಾದರೂ ಒಂದು ಸಲ ಆದರೂ, ಅಥವಾ ನೇರಾಗಿ ದರ್ಶನ ಆಗದಿದ್ದರೆ ಅವರ ದರ್ಶನ ಮಾಡಿಕೊಂಡಿರುವ ಇನ್ನೊಬ್ಬ ಭಕ್ತರ ಬಾಯಿಯಿಂದ ಕೇಳಿ, ಅದಾದರೆ ಒಳ್ಳೆ. ನೇರಾಗಿ ದರ್ಶನ ಒಂದು, ಅವರನ್ನು ಸಾಕ್ಷಾತ್ ದರ್ಶನ ಮಾಡಿಕೊಂಡು ಬಂದಿರುವರ ಬಾಯಿಯಿಂದ ಕೇಳಿ. ಅದು ಆಗದಿದ್ದರೆ ಅವರು ಬರೆದಿದ್ದು ಹೇಳಿದ್ದು ಇದ್ದರೆ ಅದಾದರೂ ಒಳ್ಳೆ. ಇದು ಸಜೀವವಾಗಿ ನಮ್ಮ ಹೃದಯಕ್ಕೆ ಸ್ಪರ್ಶವಾಗ್ತದೆ, ಆದಾಗ ನಮಗೆ ಗಟ್ಟಿ ವಿಶ್ವಾಸ ಉಂಟಾಗ್ತದೆ. ಭಕ್ತಿಗೆ ವಿಶ್ವಾಸ ಅತಿ ಮುಖ್ಯ. ಪ್ರೀತಿಯಲ್ಲಿ ಒಂದು ವಿಶ್ವಾಸ ಒಳಗೆ ಒಳಗೆ ಒಳಹೊಕ್ಕಿರುತ್ತದೆ. ನಿಜವಾಗಿ ಆ ವಿಶ್ವಾಸ ಗಟ್ಟಿಯಾದರೆ ಅದೇ ಪ್ರೀತಿ. ಪ್ರೀತಿ ಜಾರುತ್ತಾ ಇದೆ ಏಕೆ ಅಂದರೆ ವಿಶ್ವಾಸ ಸಡಿಲವಾಗ್ತಾ ಇದೆ. ನಿಜವಾದ ಪ್ರೀತಿಯಲ್ಲಿ ವಿಶ್ವಾಸ ಇರುತ್ತದೆ, ವಿಶ್ವಾಸದಲ್ಲಿ ಪ್ರೀತಿ ಇರುತ್ತದೆ. ಪ್ರೀತಿ ವಿಶ್ವಾಸ ಎರಡು ಬೇರೆ ಅಲ್ಲ, ಎರಡು ಬೇರೆ ಸೈಡ್ನಿಂದ ಬರುತ್ತವೆ. ಇದು ಈ ಸೈಡ್ನಿಂದ, ಆ ಸೈಡ್ನಿಂದ. ನಿಜವಾದ ಸ್ವರೂಪದಲ್ಲಿ ಎರಡು ಒಂದೇ. ಎಲ್ಲಿ ಭಕ್ತಿ ಗಟ್ಟಿಯಾಗಿರುತ್ತದೋ ಅಲ್ಲಿ ಪ್ರೀತಿ ವಿಶ್ವಾಸ ಇರುತ್ತದೆ, ಎಲ್ಲಿ ವಿಶ್ವಾಸ ಇರುತ್ತದೋ ಅಲ್ಲಿ ಪ್ರೀತಿ ಇರುತ್ತೆ, ಎರಡೂ ಇರುತ್ತೆ, ಎರಡು ಒಂದೇ. ಆದ್ದರಿಂದ ಈ ವಿಶ್ವಾಸ ಗಟ್ಟಿಯಾಗುವುದಕ್ಕೆ ನಮ್ಮ ಭಕ್ತರೇ ಒಂದು ನಮಗೆ ಸಾಧನ, ಒಂದು ಸಲಕರಣ. ಅವರ ಮೂಲಕ ಭಗವಂತನಿಗೆ ಅನುಸಂಧಾನ ಆಗುತ್ತದೆ. ಆದ್ದರಿಂದ ಇಲ್ಲಿ ನೋಡಿ, ಹಸ್ತಿನಾಪುರ ವಾಸ ಸ್ತ್ರೀಯರು ಪಾಪ ಸಾಮಾನ್ಯ ಜನರು. ಅವರೇನು ತಪಸ್ಸುಗಳು, ಏನೇನು ಯಜ್ಞಯಾಗಾದಿಗಳು, ಪೂಜೆಗಳು, ಏನೇನು ಹಿಮಾಲಯದಲ್ಲಿ ಕುಳಿತುಕೊಂಡು ವಿಶ್ವಾಮಿತ್ರನ ಹಾಗೆ 60,000 ವರ್ಷ ತಪಸ್ಸು ಮಾಡಿದನಂತೆ ಅಲ್ಲವೇ. ಅಷ್ಟೇನು ನಾವು ಮಾಡಿದವರಲ್ಲ. ಅದು ನೋಡಿ, ನೀವು ಎಷ್ಟು ತಪಸ್ಸು ಮಾಡದಿದ್ದರೆ ಚಿಂತೆ ಇಲ್ಲ, ಆದರೂ ಭಗವಂತ ಅನುಗ್ರಹ ಇರುತ್ತದೆ. ಅಯ್ಯೋ ನನಗೆ ತಪಸ್ಸು ಇಲ್ಲ, ನನಗೆ ಜಪ ಇಲ್ಲ, ನಾನು ಸಾಧನೆ ಏನು ಮಾಡಲಿಲ್ಲ, ಮಾಡೋಕ್ಕಾಗ್ತಾ ಇಲ್ಲ, ನಾನು ಇಷ್ಟು ಅಲ್ಪ ಎಂದು ತನ್ನ ಅಲ್ಪತ್ವವನ್ನು ಮನಸಾರ ಯಾರು ಒಪ್ಕೊಳ್ತಾರೋ, ನಾನು ಅಲ್ಪಶಕ್ತಿಮಂತ, ನನಗೆ ಆ ಸಾಮರ್ಥ್ಯವಿಲ್ಲ, ನಾನು ಇಂಥವನು ಎಂದು ಮನಸಾರ ಯಾರು ಒಪ್ಕೊಳ್ತಾರೋ ಅತ್ಯಂತ ವಿನಯಶೀಲನಾಗ್ತಾನೆ, ಅಭಿಮಾನ ಕರಗಿ ಹೋಗ್ತದೆ. ಎಲ್ಲಿ ಅಭಿಮಾನ ಕರಗಿ ಹೋಗ್ತದೋ ಅಲ್ಲಿ ಭಗವಂತನ ಅನುಗ್ರಹ ತಕ್ಷಣವೇ ಬಂದು ಬಿಡ್ತದೆ. ನಾನು ಹಿಂದೆ ಒಂದು ಸಲ ಹೇಳಿದ್ದೀನಿ, ಇದು 10 ಸಲ 100 ಸಲ 1,000 ಸಲ ಕೇಳತಕ್ಕದ್ದು. ಏನೋ ಗೊತ್ತಾ, ಎಷ್ಟೋ ನೀವು ಸಜ್ಜನರಾಗಬಹುದು. ಸಜ್ಜನ ಅಂದರೆ ಸತ್ಕರ್ಮಗಳನ್ನು ಮಾಡಿದವನು, ಶುಚಿ ಸ್ನಾನ ಮಡಿ ಆದಿಗಳನ್ನು ಮಾಡಿದವನು, ಯಜ್ಞ ಪೂಜಾದಿಗಳನ್ನು ಮಾಡಿದವನು, ದಾನ ಮಾಡಿದವನು, ಪರೋಪಕಾರ ಮಾಡಿದವನು. ಎಷ್ಟು ಸತ್ಕರ್ಮಗಳನ್ನು ಮಾಡಿದ್ದರೂ ಅದರಲ್ಲಿ ಸ್ವಲ್ಪ ಅಭಿಮಾನ ಇಟ್ಟುಕೊಂಡರೆ ಭಗವಂತನ ಅನುಗ್ರಹ, ಪೂರ್ಣ ಅನುಗ್ರಹ ಬರಲ್ಲ. ನಿಮ್ಮ ಕರ್ಮಕ್ಕೆ ಅನುಗುಣವಾಗಿ ಕರ್ಮಫಲ ಬರುತ್ತದೆ, ಆದರೆ ಪೂರ್ಣ ಅನುಗ್ರಹ ಅದು ಬೇರೆ ವಿಷಯ. ಭಗವಂತನ ಅನುಗ್ರಹ ನಿಮ್ಮ ಮಾಡಿದ ಕರ್ಮಕ್ಕೆ ಅನುಗ್ರಹ ಮಾಡ್ತಾನ? ಕರ್ಮಕ್ಕೆ ಅನುಗ್ರಹ ಮಾಡ್ತಾನೆ, ಅದು ಕರ್ಮಫಲ ಆಗುತ್ತದೆ. ನೀವು ಮಾಡಿದ ಕರ್ಮಕ್ಕೆ ಅನುಗ್ರಹ ಮಾಡಿದರೆ ಅದು ಕರ್ಮಫಲ ಆಗುತ್ತದೆ. ಬಟ್ ಇನ್ನೊಂದು ಬಗೆಯಾದ ಅನುಗ್ರಹ ಇರುತ್ತದೆ, ಅದು ನಿಮ್ಮ ಕರ್ಮಕ್ಕೆ ಕೊಡಲ್ಲ, ಅದು ನಿಮಗೆ ಕೊಡುತ್ತಾನೆ. ಅಂದರೆ
ಭಕ್ತನು ಮಾಡಿರುವ ಕರ್ಮಕ್ಕೆ ಕೊಟ್ಟರೆ ಕರ್ಮಫಲ ಆಗುತ್ತದೆ. ಇದು ಅನುಗ್ರಹ ಮಾಡುವುದಂದರೆ ನೇರಾಗಿ ಭಕ್ತನನ್ನು ನೋಡಿಕೊಂಡೇ ಕೊಡ್ತಾನೆ ಹೊರತು ನೀವು ಏನು ಮಾಡಿದ್ದಿ ಎಷ್ಟು ಮಾಡಿದ್ದಿ ನೋಡಲ್ಲ. ನೀವು ಏನು ಮಾಡಿದ್ದಿ ನೋಡಲ್ಲ, ನಿಮ್ಮ ಕರ್ಮ ನೋಡಲ್ಲ, ನಿನ್ನನ್ನೇ ನೋಡ್ತಾನೆ. ನನ್ನನ್ನೇ ನೋಡುವಾಗ ನಾನು ಹೇಗಿದ್ದರೆ ನನ್ನನ್ನು ಅನುಗ್ರಹಿಸ್ತಾನೆ? ವಿನಯಶೀಲನಾಗಬೇಕು. ಒಳ್ಳೆಯ ಕೆಲಸ ಮಾಡಿ ನಾನು ತಪ್ಪೇನು ಮಾಡಲಿಲ್ಲ, ನಾನು ದುರ್ಜನನಲ್ಲ, ನಾನು ಸಜ್ಜನನೇ, ಅವ್ರು ನೋಡು ಪಾಪಾತ್ಮರ ಹಾಗೆ ಅಂಥವನಲ್ಲ ನಾವು, ನಾವು ಯಾವಾಗಲೂ ಪುಣ್ಯಕರ್ಮ ಮಾಡುವವರು, ಭಗವಂತನ ಅನುಗ್ರಹ ನಮ್ಮ ಮೇಲೆ ಹೆಚ್ಚಿರುತ್ತದೆ ಎಂದು ಅಭಿಮಾನ ಪಟ್ಕೊಂಡರೆ ಅನುಗ್ರಹ. ಒಂದು ಕಡೆ ಭಕ್ತಿಶಾಸ್ತ್ರದಲ್ಲಿ ಹೇಳಿದೆ, ನೆನಪಿಲ್ಲ, ನಾರದ ಭಕ್ತಿ ಸುತ್ತಲೇ ಆಗಬಹುದು, ಅಭಿಮಾನ ದ್ವೇಷಿ, ಭಕ್ತಿ ಎನ್ನುವುದು ಅಭಿಮಾನ ದ್ವೇಷಿ. ನೀವು ತಪ್ಪು ಮಾಡಿರಬಹುದು, ಅಂದರೆ ಕೆಟ್ಟ ತಪ್ಪಂದರೆ ಇನ್ನೊಬ್ಬರನ್ನು ಹಿಂಸಿಸುವುದಲ್ಲ, ತನ್ನಲ್ಲೇ ಇರುವಂಥ ಕೆಲವು ದುರ್ಬಲತೆಗಳು, ಕಾಮ, ಕ್ರೋಧ, ಲೋಭ, ಮೋಹ, ಏನಾದರೂ ಕೆಟ್ಟ ಹವ್ಯಾಸಗಳು, ತಮ್ಮನ್ನು ತಾವು ನಿಗ್ರಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಇಂದ್ರಿಯ ನಿಗ್ರಹ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಮನೋನಿಗ್ರಹ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ದುರ್ಬಲತೆ ಇದೆ. ಆದರೆ ತನ್ನ ದುರ್ಬಲತೆಯಲ್ಲಿ ದುರ್ಬಲತೆಗಳನ್ನು, ತನ್ನಲ್ಲಿರುವ ತಪ್ಪುಗಳನ್ನು, ದೋಷಗಳನ್ನು ಮನಸ್ಫೂರ್ತಿಯಾಗಿ ಯಾರು ಒಪ್ಕೊಳ್ತಾರೋ, ಅಭಿಮಾನ ಬಿಡದೆ, ಅಭಿಮಾನ ಬಿಟ್ಟು ಅಂದರೆ ಅಭಿಮಾನ ಮಾಡದೆ, ಅಭಿಮಾನವನ್ನು ಮಾಡಿಕೊಳ್ಳದೆ ಭಗವಂತನಿಗೆ ಮನಸ್ಫೂರ್ತಿಯಾಗಿ ಒಪ್ಪಿಸಿ, ಪ್ರಭು ನಾನು ಹೀಗಿದ್ದೇನೆ ನೋಡಿ, ನೀವು ನೋಡದಿದ್ದರೂ ನಾನು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ನನ್ನ ಬಾಯಾರ ಹೇಳ್ತಾ ಇದ್ದೀನಿ ನೋಡು, ಇಗೋ ನಾನು ಹೀಗಿದ್ದೇನೆ. ತನ್ನ ತಪ್ಪುಗಳನ್ನು, ದುರ್ಬಲತೆಗಳನ್ನು ಅಭಿಮಾನ ಪಟ್ಕೊಳ್ಳದೆ, ಅಯ್ಯೋ ನಾನು ಹೀಗಿದ್ದೇನೆ ಎಂದು ತನ್ನ ಮೇಲೆ ತನಗೆ ಒಂದು ದಯದಿಂದ, ಹಾಗೆ ವಿನಯಶೀಲನಾಗಿದ್ದರೆ ಆ ತಪ್ಪುದಿಂದ ಬೇರಿ ಪಾರಾಗುತ್ತಾನೆ, ಭಗವಂತನ ಅನುಗ್ರಹ ಇರುತ್ತದೆ. ಭಗವಂತನ ಹೇಳ್ತಾನೆ, ಧರ್ಮಾಚರಣೆ ಮಾಡುತ್ತಾ ಅಭಿಮಾನ ಮಾಡುವವನಿಗಿಂತ ಸ್ವಲ್ಪ ತಪ್ಪಿದ್ದರೂ, ಕೆಲವು ತಪ್ಪು ಗುಣಗಳು, ದುರ್ಬಲತೆಗಳಿದ್ದರೂ ನಿರಭಿಮಾನಿಯಾದರೆ ಭಗವಂತನ ಅನುಗ್ರಹ ಅವರ ಮೇಲೆ ಇರುತ್ತದೆ. ಅಂದರೆ ಸಜ್ಜನರು ಧರ್ಮಾತ್ಮರಾಗಿದ್ದರೂ, ಒಳ್ಳೆಯ ಕೆಲಸ ಮಾಡುತ್ತಿದ್ದರೂ ಎಲ್ಲರೂ ಅಭಿಮಾನಿಗಳೆಂದೇನಲ್ಲ, ಸಜ್ಜನರಲ್ಲಿಯೂ ವಿನಯಶೀಲರಿದ್ದಾರೆ. ಪುಣ್ಯಕರ್ಮದ ಮಾಡುವವರು, ಪರೋಪಕಾರ ಮಾಡುವವರು, ದಾನ ಜಪ ತಪಾದಿ ಮಾಡುವವರಲ್ಲಿ ಎಷ್ಟೋ ವಿನಯಶೀಲರಿದ್ದಾರೆ. ಅವರನ್ನು ಇನ್ನೂ ಭಗವಂತನಿಗೆ ಎಷ್ಟೋ ಪ್ರೀತಿ, ಅವರು ಧರ್ಮಾತ್ಮ, ಅಟ್ ದ ಸೇಮ್ ಟೈಮ್ ಅತ್ಯಂತ ವಿನಯಶೀಲ. ಓಹ್, ಭಗವಂತನ ಅಂಥವರನ್ನು ನೋಡಿದರೆ ಒಂದು ಕ್ಷಣನೂ ವೈಕುಂಠದಲ್ಲಿ ತಡ್ಕೊಳ್ಳೋಕ್ಕಾಗಲ್ಲ. ಅವರಿಗೆ ವೈಕುಂಠವೇ ಎಲ್ಲ ಸುಡುತ್ತಿಂತಂತೆ. ಬಿಸಿಕಾಲ ಕರೆಂಟ್ ಹೋದಾಗ ಬಿಸಿಕಾಲ ಹೇಗಿರುತ್ತದೆ ನೋಡಿ, ಈ ಇಂಥ ಬಿಸಿ ಅಲ್ಲ, ಅಲ್ಲಿ ವಿಜಯವಾಡ ಬಿಸಿ. ವಿಜಯವಾಡ ಬಿಸಿ ಗೊತ್ತಾ ನಿಮಗೆ? ಹೈದರಾಬಾದ್ಗಿಂತ ಹೆಚ್ಚು ವಿಜಯವಾಡ ಬಿಸಿ. ವಿಜಯವಾಡಕ್ಕೆ ವಿಜಯವಾಡನೇ ಸಾಟಿ, ಯಾವ ಊರಿಲ್ಲ, ಇದ್ದರೆ ದಿಲ್ಲಿ ಆಗಬಹುದು ಅಂಥದ್ದು. ಅಂಥ ಬಿಸಿ ಇದ್ದ ಅನಿಸುತ್ತದಂತೆ. ಭಗವಂತ ಪಾಪ ವಿನಯಶೀಲ, ಭಕ್ತ, ನಾನು ಅಲ್ಪ, ನಾನು ಮೂರ್ಖ, ನಾನು ತಪ್ಪೇನೋ ಮಾಡಿದೆ, ಏನೋ ಮಾಡಿದೆ, ಇಂಥವನು ನಾನಿದ್ದೇನೆ ಹೀಗೆ, ನಾನು ಏನು ನನ್ನನ್ನು ನಾನು ಎಳ್ಕೊಂಡುವಕ್ಕೆ ಆಗ್ತಾ ಇಲ್ಲ ದುರ್ಗುಣದಿಂದ, ಪ್ರಭು ನೀನೇ ಗತಿ ಎಂದು ವಿನಯದಿಂದ ಯಾವಾಗ ಸಮರ್ಪಣೆ ಮಾಡ್ತಾನೋ ತಕ್ಷಣವೇ ಅವರಿಗೆ ಒಂದು ಕ್ಷಣ ವೈಕುಂಠದಲ್ಲಿ ಇರೋಕ್ಕಾಗಲ್ಲ, ಅವರಿಗೆ ತಡ್ಕೊಳ್ಬೇಕು. ವಿನಯ ಯಾವಾಗ ಆಗುತ್ತದೆ? ತನ್ನ ಸ್ಥಿತಿಯನ್ನು ಮನಸ್ಫೂರ್ತಿಯಾಗಿ ಒಪ್ಕೋ. ಜನರು ಸಮರ್ಥಿಸ್ಕೊಳ್ತಾರೆ, ಹೌದು ಏನೋ ಪರಿಸ್ಥಿತಿ ಇತ್ತು, ನಾನು ಸುಳ್ಳು ಹೇಳಬೇಕಾಯಿತು, ಇನ್ನೊಬ್ಬರನ್ನು ಬೈಯಬೇಕಾಯಿತು, ಏನೋ ಮಾಡಬೇಕಾಯಿತು ಅಲ್ಲವೇ. ಹೌದು ಮಾಡ್ತೀವಿ, ಆಪತ್ಕಾಲ ಇರುತ್ತದೆ, ಆದ್ದರಿಂದ ಅವರಿಗೆ ಸಿಟ್ಟು ಹೇಳಿದ್ದೀನಿ, ಮೋಸ ಮಾಡಿದೆ, ಯಾಕಂದರೆ ವ್ಯವಹಾರ ಜೀವಿಸೋಕ್ಕಾಗಲ್ಲ, ಆದ್ದರಿಂದ ಹೀಗೆ ಮಾಡ್ತೀವಿ. ಇದು ನೋಡಿ, ನಾವು ಮಾಡಿದ್ದು ಸಾಕಲ್ಲ ಎಂದು ಇನ್ನು ಸಮರ್ಥಿಸ್ಕೊಳ್ತೀವಿ. ಇದು ಮಾತ್ರ ಮಹಾ ಅಭಿಮಾನ. ಮಾಡುವುದು ಮಾಡ್ತೀವಿ ಆವೇಶದಲ್ಲಿ, ಯಾಕಂದರೆ ಮನುಷ್ಯರು ಜೀವರು, ಅಜ್ಞಾನ, ಮೋಹ, ತಪ್ಪುಗಳು ಏನೇನೋ ಇರುತ್ತವೆ, ಏನು ಮಾಡ್ತೀವಿ, ನಾವು ಜೀವರಾಗಿ ಬಿಡ್ತೀವಿ, ನಾವೇನು ಪರಮಾತ್ಮ ಅಲ್ಲ. ಸರ್ವದೋಷರಹಿತರಾಗುವುದಕ್ಕೆ, ತಪ್ಪು ಇಲ್ಲದೇ ಇರುವುದಕ್ಕೆ ಪರಮಾತ್ಮ ಆದರೆ ನಿಷ್ಕಳಂಕ, ಪೂರ್ಣ, ಶುದ್ಧ, ಸರ್ವದೋಷರಹಿತ ಇರುತ್ತಾನೆ. ನಾವು ಜೀವರಾಗಿದ್ದೀವಿ, ಏನು ತಪ್ಪುಗಳಿದ್ದೇ ಇರುತ್ತವೆ. ಆದರೆ ಇಲ್ಲಿ ನೋಡಿ ಮತ್ತೊಂದು, ನಾವು ಆಗಿದ್ದೇವೆ, ತಪ್ಪಿರುತ್ತದೆ ಎಂದು ಸಮರ್ಥಿಸ್ಕೊಳ್ಳುವುದಲ್ಲ. ಸಮರ್ಥಿಸ್ಕೊಂಡು ಇನ್ನೂ ತಪ್ಪು ಹೆಚ್ಚು ಮಾಡ್ತೀನಿ, ನಾನು ಜೀವ ತಪ್ಪು ಮಾಡ್ತೀನಿ ಪರವಾಗಿಲ್ಲ ಎಂದು ಇನ್ನು ಅದು ಮಾಡೋದು ಸಮರ್ಥಿಸ್ಕೊಳ್ಳೋದು ಅದಲ್ಲ, ಆ ಅರ್ಥದಲ್ಲಿ ಅಲ್ಲ. ಅಂದರೆ ಆವೇಶದಲ್ಲಿ ಅಪ್ಪಿತಪ್ಪಾಗಿ ಮಾಡಬೇಡ, ಮಾಡಬಾರದು ಅನಿಸುತ್ತಾ ಇದೆ, ದುರ್ಗುಣಗಳನ್ನು ಬಿಡಬೇಕು ಅನಿಸುತ್ತಾ ಇದೆ, ಪ್ರಯತ್ನ ಮಾಡ್ತಾ ಇದ್ದೀನಿ ಆದರೂ ಆಗ್ತಾ ಇಲ್ಲ ಅನಿಸಿದಾಗ ಆವಾಗ ವಿನಯಶೀಲನಾಗ. ತಮ್ಮ ಕೈಯಾರ ಪ್ರಯತ್ನ ಮಾಡು, ಆದರೂ ಆಗ್ತಾ ಇಲ್ಲ ಅಂದರೆ ನೋಡೋಣ, ನಾನು ಹೀಗಿದ್ದೇನೆ, ನನ್ನ ದುರ್ಬಲತೆ ಇದೆ, ಪ್ರಯತ್ನ ಮಾಡ್ತಾ ಇದ್ದೀನಿ, ಇದು ಹೋಗ್ತಾ ಇಲ್ಲ ಎಂದು ಮನಸ್ಫೂರ್ತಿಯಾಗಿ ತನ್ನನ್ನು ತಾನು ಒಪ್ಪಿಕೊಂಡು ಭಗವಂತನನ್ನು ಬೇಡಿಕೊಂಡರೆ ಪಾಪ ಅವರ ಸಹೃದಯದಿಂದ ಅರ್ಥ ಮಾಡಿಕೊಳ್ತಾರೆ. ಇವರು ಸಿನ್ಸಿಯರಾಗಿ ಪ್ರಾಮಾಣಿಕ ಹೃದಯದಿಂದ ಪ್ರಯತ್ನ ಮಾಡ್ತಾ ಇದ್ದಾನೆ.
ಪ್ರಯತ್ನ ಮಾಡುತ್ತಿದ್ದರೂ ರಾಗದ್ವೇಷಗಳು ಹೋಗ್ತಾ ಇಲ್ಲ, ದುರ್ಗುಣ ಹೋಗ್ತಾ ಇಲ್ಲ, ಇನ್ನೂ ಪೂರ್ಣ ಭಕ್ತಿ ಬರುತ್ತಾ ಇಲ್ಲ ಅಂದರೆ ಪಾಪ ಅವರು ತಪ್ಪಿಲ್ಲ, ಈಗ ನಾನೇ ಅನುಗ್ರಹಿಸಬೇಕು ಅಂತ ಭಗವಂತನ ಅನುಗ್ರಹಿಸ್ತೀನಿ. ಇವರು ಪ್ರಯತ್ನನೇ ಮಾಡಲ್ಲ, ಸೃಷ್ಟಿ ನೀನು ಮಾಡಿದ್ದೀವಿ ನೀನೇ ಮಾಡಬೇಕು, ನೋಡ್ಕೋ ನಾನು ಹೀಗೆ ಕೆಟ್ಟ ಕೆಲಸ ಮಾಡ್ತೀನಿ, ನೀವು ಬೇಕಾದರೆ ಮೋಕ್ಷ ಕೊಡು. ಹೀಗೆ ಹೇಳ್ತಾರೆ, ನಾನು ಮಾತ್ರ ಇದೇ ಇರ್ತೀನಿ, ನೀನು ಬೇಕಾದರೆ ಮೋಕ್ಷ ಕೊಡು. ಭಗವಂತನಿಗೆ ಚಾಲೆಂಜ್ ಹಾಕ್ತ, ಚಾಲೆಂಜ್ ಭಕ್ತಿ ಅಲ್ಲ ಅಲ್ಲವೇ? ಚಾಲೆಂಜ್ ಮಾಡಿದರೆ ಚಾಲೆಂಜಿನಲ್ಲಿ ಒಂದು ಅಭಿಮಾನ ಇದೆ, ಚಾಲೆಂಜಿನಲ್ಲಿ ಅಭಿಮಾನ ಇದೆ. ಎಲ್ಲಿ ಅಭಿಮಾನ ಇರುತ್ತದೋ ಅಲ್ಲೇ ಆ ಭಗವಂತನ ಅನುಗ್ರಹ ಮುಚ್ಚಿ ಹೋಗ್ತದೆ, ಮುಚ್ಚಿ ಹೋಗ್ತದೆ, ನಮ್ಮ ಅನುಭವಕ್ಕೆ ಬರಲ್ಲ. ಎಲ್ಲಿ ಸ್ವಲ್ಪ ಸಹೃದಯತ ವಿನಯ ಇರುತ್ತದೋ ಅದೇ ಬಾಗಿಲು ತೆರೆದಂತೆ ಆಗುತ್ತದೆ, ನಮ್ಮ ಹೃದಯದ ಬಾಗಿಲು. ತಕ್ಷಣವೇ ಎಲ್ಲಿಂದ ಬರಬೇಕು ಪರಮಾತ್ಮದ ಅನುಗ್ರಹ? ಮೇಲೆ ಇರ್ತಾನ, ಕೆಳಗೆನ, ಲೆಫ್ಟ್ ಕಾ, ಎಡಗಡೆನ, ಬಲಗಡೆನ, ಎಲ್ಲಿರ್ತಾನೆ? ಸರ್ವವ್ಯಾಪಕನಾಗಿ ಎಲ್ಲ ಕಡೆ ಇದ್ದಾನೆ. ನಮ್ಮ ಮನಸ್ಸು ಬಾಗಿಲು ತೆಗೀತಾ ತಕ್ಷಣವೇ ಅಲ್ಲೇ ಕಂಡು ಬರ್ತಾನೆ. ಅದು ಮೊದಲೇ ಇದ್ದಾನೆ ಭಗವಂತ, ಬೇರೆ ಎಲ್ಲಿಯೋ ಇಲ್ಲ, ಎಲ್ಲ ಕಡೆ ಇದ್ದಾನೆ, ನಮ್ಮ ಹೃದಯದಲ್ಲಿಯೂ ಕುಳಿತುಕೊಂಡಿದ್ದಾನೆ. ಆದರೆ ನಮ್ಮ ಅಭಿಮಾನದಿಂದ ಅದು ಮುಚ್ಚಿ 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 ಹೋಗ್ತಾ ಇದೆ, ಕಂಡೇ ಬರ್ತಾ ಇಲ್ಲ, ಅನುಭವಕ್ಕೆ ಬರ್ತಾನೇ ಇಲ್ಲ. ಆದ್ದರಿಂದ ಜನರಿಗೆ ಇವರು ಹಸ್ತಿನಾಪುರ ಸ್ತ್ರೀಯರು ಅವರು ಏನು ತಪಸ್ಸು ಮಾಡಿದರೋ ಏನೋ ಗೊತ್ತಿಲ್ಲ, ಭಗವಂತ ನಮ್ಮ ಹತ್ತಿರ ಇದ್ದಾನೆ, ಅವರನ್ನು ನೋಡಲಿಕ್ಕೆ ನಮಗೆ ಅವಕಾಶ ಸಿಕ್ಕಿತು, ನಮ್ಮ ಎಷ್ಟು ದೊಡ್ಡ ಯೋಗ, ಎಷ್ಟು ಸೌಭಾಗ್ಯ ನಮ್ಮದು. ಯೋಗ ಅಷ್ಟೇ, ಅವರನ್ನು ನೋಡುವುದು, ಅವರನ್ನೇ ಸ್ಮರಿಸುವುದು, ಅವರಿಗೋಸ್ಕರನೇ ಸೇವೆ ಮಾಡುವುದು. ಈ ಊರು, ಈ ಹಸ್ತಿನಾಪುರ ಅರಮನೆ ಎಲ್ಲ ವೈಕುಂಠವಾಯಿತು ನಮಗಿದು. ನಾವು ರಾಜರು, ನಾವು ರಾಜರ ಮನೆಯಲ್ಲಿ ಹುಟ್ಟಿದ್ದೇವೆ, ಇದೆಲ್ಲ ಅರಮನೆ, ನಮ್ಮ ಸಂಪದ, ನಮ್ಮ ವೈಭೋಗ. ನಾವು ಯಾವ ವಂಶ? ಈ ಕುರುವಂಶ. ಈ ಕುರುವಂಶದಲ್ಲಿ ಹುಟ್ಟಿದ್ದೇವೆ, ಆ ಅಭಿಮಾನವೆಲ್ಲ ಬಿಟ್ಟರು. ನಾವು ರಾಜವಂಶದಲ್ಲಿ ಹುಟ್ಟಿದ್ದೇವೆ, ಪಾಪ ರಾಜಸ್ತ್ರೀಯರು, ರಾಣಿಯರು, ಆ ಅಭಿಮಾನ ಇಲ್ಲ. ಇದು ನಮ್ಮ ಅರಮನೆ, ಆ ಅಭಿಮಾನ ಇಲ್ಲ. ಈ ಇಡೀ ಪ್ರಜಾ ಎಲ್ಲ ನಮ್ಮನ್ನು ಆಧರಿಸ್ತಾರೆ, ನಾವು ರಾಣಿ, ನಾವು ರಾಜವಂಶ, ಪಾಪ ಅಭಿಮಾನವಿಲ್ಲ. ಈ ಅರಮನೆ ಎಲ್ಲ ಗೋಡೆ, ಈ ವಸ್ತುವೆಲ್ಲ ಶ್ರೀಕೃಷ್ಣನ ಮಹಿಮದಿಂದಲೇ ಇದು ಹೊಳೆಯುತ್ತಾ ಇದೆ. ಈ ಭೂಮಿಯವರಿಂದಲೇ ಪವಿತ್ರವಾಯಿತು. ನಾವಿಲ್ಲಿ ಸೇವಕರಾಗಿದ್ದೇವೆ ನೋಡಿ. ಅರಮನೆಯಲ್ಲಿ ಹುಟ್ಟಿರುವ ರಾಜರು, ರಾಜಮನೆಯಲ್ಲಿರುವ ಸ್ತ್ರೀಯರಿಗೆ ನಾವು ದಾಸರು ಎಂದು ವಿನಯಶೀಲರಾಗಿದ್ದಾರೆ. ಅದಕ್ಕಾಗಿ ಅವರಿಗೆ ಆ ದಿವ್ಯ ದರ್ಶನವಾಯಿತು. ಭಗವಂತ, ಇವನು ಭಗವಂತ ಎಂದು ಗೊತ್ತು ಮಾಡಿಕೊಂಡರು. ಭಗವಂತನ ವಿಭೂತಿ, ಮಹಿಮೆ, ಗುಣಗಳೆಲ್ಲ ಹೃದಯದಲ್ಲಿ ಹೊಳೆದುಬಿಟ್ಟುವೆ. ಒಂದು ಋಷಿಗಳ ಹಾಗೆ ಮಾತಾಡ್ತಾ ಇದ್ದಾರೆ. ಏಕೆ? ಆ ಭಾವನೆಯಿಂದ, ಆ ಭಕ್ತಿಯಿಂದ ಭಕ್ತಿ ಬೆಳೆಯಿತು. ಆ ಭಕ್ತಿಯಿಂದ ಮನಸ್ಸು ಶುದ್ಧವಾಗಿ, ಹೃದಯ ಶುದ್ಧವಾಗಿ ಭಗವಂತನ ದರ್ಶನವಾಯಿತು. ಆ ಭಗವಂತನ ಕುರಿತೇ ಏನು ಮಾತಾಡ್ಕೊಳ್ತಾ ಇದ್ದಾರೆ ಪರಸ್ಪರ? ಸಾಮಾನ್ಯವಾಗಿ ಎಲ್ಲರೂ ಮಾತಾಡ್ಕೊಳ್ತಾರೆ ಅಲ್ಲವೇ? ಹೆಂಗಸರು ಹೆಂಗಸರು ಸೇರಿಕೊಂಡರೆ ಏನೋ ಮಾತಾಡ್ತಾರೆ, ಗಂಡಸರು ಗಂಡಸರು ಸೇರಿಕೊಂಡರೆ ಅವರು ಮಾತಾಡ್ತಾರೆ. ಅವರು ಮಾತಾಡುವ ಟಾಪಿಕ್ಗಳು ಇರುತ್ತವೆ, ಇವರು ಮಾತಾಡೋಕ್ಕೆ ತಮ್ಮ ತಮ್ಮ ಟಾಪಿಕ್ಗಳಿರುತ್ತವೆ. ಟಾಪಿಕ್ ಅಂದರೆ ವಿಷಯಗಳು, ಏನೇನೋ ಅವರವರ ವಿಷಯಗಳು ಅಲ್ಲವೇ? ಎಲ್ಲರಿಗೂ ಇರುತ್ತವೆ. ಸನ್ಯಾಸಿಗಳು ಸೇರಿಕೊಂಡರೆ ಅವರ ವಿಷಯಗಳು ಮಾತಾಡ್ತಾರೆ. ಎಲ್ಲರೂ ತಮ್ಮ ತಮ್ಮ ಟಾಪಿಕ್ಸ್, ಸ್ಪೆಷಲ್ ಟಾಪಿಕ್ಸ್ ಇರುತ್ತೋ ಅವ್ರಿಗೆ ಗೊತ್ತು, ಅದು ಇನ್ನೊಬ್ಬರಿಗೆ ಗೊತ್ತಾಗಲ್ಲ. ಅವರವರಿಗೆ ಗೊತ್ತು, ಏನೇನೋ ಮಾತಾಡ್ಕೊಳ್ತಾರೆ. ಆದರೆ ಎಷ್ಟೋ ಜನರು ಲೌಕಿಕ ವಿಷಯಗಳನ್ನೇ ಮಾತಾಡ್ಕೊಳ್ತಾರೆ. ಲೌಕಿಕ ಅಂದರೆ ಏನು? ತನ್ನ ಅಭಿಮಾನ ವಿಷಯಗಳು, ಮಮಕಾರ ವಿಷಯಗಳು, ಭೋಗ ವಿಷಯಗಳು. ಅಷ್ಟೇ ನಾನು ಮೊದಲೇ ಹೇಳಿದ್ದೀನಿ. ಸಂಸಾರ ಎಲ್ಲಿದೆ ಅಂದರೆ ಮೂರೇ: ಅಭಿಮಾನ ಸುಖ, ಮಮಕಾರ ಸುಖ, ಭೋಗ ಸುಖ. ಅಷ್ಟೇ, ಮಿಕ್ಕದಲ್ಲ. ಈ ಮದುವೆ, ಮಕ್ಕಳು, ಇದೆಲ್ಲ ಸಂಸಾರ. ಸಂಸಾರ ಅಂದರೆ ಈ ಮೂರು, ಮಿಕ್ಕದು ಅದು ಇರುತ್ತದೆ ಹೋಗ್ತದೆ, ಅದೇನು ಅಡ್ಡಿಯಲ್ಲ. ಈ ಮೂರು ಎಲ್ಲಿದ್ದರೂ ಸಂಸಾರ, ಎಲ್ಲಿದ್ದರೂ ಸಂಸಾರ. ಈ ಮೂರಿಲ್ಲ ಅಂದರೆ ನೀವು ಎಲ್ಲಿದ್ದರೂ ಅದು ಭಗವಂತನೇ, ಅದು ಆಧ್ಯಾತ್ಮಿಕವೇ, ಎಲ್ಲೇ ಇರಲಿ ಈ ಮೂರು ಮುಖ್ಯ. ಆದ್ದರಿಂದ ನಾವು ಮಾತಾಡುವುದು ಭೋಗ ವಸ್ತುಗಳನ್ನೇ ಮಾತಾಡ್ತಾ ಇದ್ದೀವ, ಮಮಕಾರ ವಸ್ತುಗಳನ್ನೇ ಮಾತಾಡ್ತಾ ಇದ್ದೀವ, ಅಭಿಮಾನ ವಸ್ತುಗಳು. ಇಲ್ಲಿ ವ್ಯತ್ಯಾಸ ನೋಡಿ, ಅದೇ ಭೋಗ ವಸ್ತು. ಸಾಮಾನ್ಯ ಭೋಗ ವಸ್ತುಗಳನ್ನೇ ಭೋಗ ಬುದ್ಧಿ ಬಿಟ್ಟು ಮಾತಾಡಬಹುದು, ಅದೇ ವಸ್ತು, ಆದರೆ ಭೋಗ ಭಾವದಿಂದ ನೋಡಲ್ಲ. ಇಲ್ಲಿ ನೋಡಿ, ನೈವೇದ್ಯ ಆದ ನಂತರ ಅವರೇನೋ ಏನೋ ಸಿಹಿ ವಸ್ತು ಏನೋ ತಂದುಕೊಡ್ತಾರೆ. ಆಹಾ, ಎಷ್ಟು ಚೆನ್ನಾಗಿದೆ ಸಿಹಿ, ಇವತ್ತು ನನಗೆ ಇಷ್ಟವಾಗಿದ್ದ ಈ ವಸ್ತು ಮಾಡಿದರು ಎಂದು ನೋಡ್ತೀರಾ? ಭೋಗ ವಸ್ತುವಾಗಿ ನೋಡಲ್ಲ. ಇದು ಭಗವಂತನ ಪ್ರಸಾದ ಅಷ್ಟೇ. ಇದು ಹೇಗೆ ಇರಲಿ, ಎಷ್ಟು ಸಿಹಿ ಇರಲಿ, ಉಪ್ಪೆ ಇರಲಿ, ಖಾರ ಇರಲಿ, ಹೇಗೆ ಇರಲಿ, ಇದು ಭಗವಂತನ ಪ್ರಸಾದ. ಅಲ್ಲಿ ಭೋಗ ಬುದ್ಧಿಯ ನೋಡಲ್ಲ. ಭೋಗಬುದ್ಧಿ ಅಂದರೆ ನಾಲಿಗೆಗೆ ರುಚಿ ಚೆನ್ನಾಗಿದೆ ಎಂದು ಆ ದೃಷ್ಟಿಯ ನೋಡಲ್ಲ. ಇದು ಪ್ರಸಾದ. ನಾವು ಚಿಕ್ಕನಾಗಿರುವಾಗ ಹಾಗೆ ಯಾವ ನೋಡಿದರೆ, ಅಯ್ಯೋ ಇದು ಹೀಗಿದೆ, ಇದು ಸರಿಯಾಗಿಲ್ಲ ಎಂದು ನಮ್ಮ ಅಮ್ಮ ಹೇಳುತ್ತಿದ್ದಾರೆ. ಇದು ಪ್ರಸಾದ, ಅದು ಹೇಳಬಾರದು ಎಂದು ಗೊತ್ತಾಯಿತು. ಹೇಳಬಾರ್ದು, ಹೇಗಿದ್ದರೂ ತಗೊಳ್ಳಬೇಕಷ್ಟೇ.
ಅದು ಉಪ್ಪು ಉಪ್ಪು ಖಾರ ಹೆಚ್ಚೋ ಕಡಿಮೆ ಏನೇ ಇರಲಿ, ಉಪ್ಪು ಖಾರ ಹಾಕಲ್ಲ, ಸಾಮಾನ್ಯವಾಗಿ ಸಿಹಿಯೇ ಇರುತ್ತದೆ ಪ್ರಸಾದ ಅಂದರೆ. ಹೇಗೆ ಇರಲಿ, ಪ್ರಸಾದ ಅಂದರೆ ಸಾಕು, ಅದು ಬೇಡ ಎಂದು ಹೇಳಬಾರದು, ಅದು ತಪ್ಪು ಎಂದು ಹೇಳಬಾರದು. ಹೇಗಿದ್ದರೂ ಮನಸ್ಫೂರ್ತಿ ಒಪ್ಪಿಕೊಳ್ಳಬೇಕು ಅದು ಭಗವಂತನ ಪ್ರಸಾದ. ಆಯ್ತು ಎಂದು ಅಂದರೆ ಪ್ರಸಾದವನ್ನು, ಪ್ರಸಾದದಲ್ಲಿ ಏನು ಲೌಕಿಕ ದೃಷ್ಟಿಯ ದೋಷ ಮಾಡಬಾರದು, ಅದು ಭಗವಂತ ಅನುಗ್ರಹ, ಅದಷ್ಟು ದಿವ್ಯವಾಗಿರುತ್ತದೆ, ಪವಿತ್ರವಾಗಿರುತ್ತದೆ. ಹಾಗೆ ಭೋಗ ವಸ್ತುಗಳನ್ನು ಭೋಗರೂಪವಾಗಿ ನೋಡಬಾರದು. ನಾವು ತಿನ್ನುವ ಪದಾರ್ಥ ಇರುತ್ತದೆ, ಇನ್ನೇನು ಸುಂದರ ಪದಾರ್ಥ ಇರುತ್ತದೆ. ಸಾಮಾನ್ಯವಾಗಿ ಸುಂದರ ಪದಾರ್ಥಗಳನ್ನು ಭೋಗದೃಷ್ಟಿಯ ನೋಡ್ತೀವಿ, ನಾಲಿಗೆಗೆ ರುಚಿ, ಕಣ್ಣಿಗೆ ಸೌಂದರ್ಯ, ಕಿವಿಗೆ ಇಂಪು, ಸ್ಪರ್ಶಕ್ಕೆ ಸ್ಪರ್ಶ ಅಲ್ಲವೇ, ನಾಲಿಗೆಗೆ ರುಚಿ ಇತ್ಯಾದಿ ಪಂಚೇಂದ್ರಿಯಗಳಿಗೆ ಯಾವ ಪದಾರ್ಥಗಳನ್ನು ಭೋಗರೂಪವಾಗಿ ನೋಡ್ತೀವೋ ಅವೇ ರೂಪಗಳು. ಕಣ್ಣಿಗೆ ತೋರುವ ರೂಪ ಬಣ್ಣ ಅಲಂಕಾರ ಸುಂದರ, ಕಿವಿಗೆ ಹೇಳುವ ಇಂಪು. ಇಂಪಾಗಿರುವಾಗ ನೀವು ಸಂಗೀತ ಚೆನ್ನಾಗಿದೆ ಎಂದು ಇಂದ್ರಿಯ ಆಸ್ವಾದನ ಮಾಡ್ತಾ ಇದ್ದೀರಾ, ಅಥವಾ ಇಷ್ಟು ಇಂಪಾಗಿದ್ದು ಭಗವಂತನ ಅನುಗ್ರಹವೇ, ಆ ಇಂಪಾಗಿರುವನು ಭಗವಂತನೇ ಅಲ್ಲವೇ, ಭಗವಂತನ ಅನುಗ್ರಹ, ಅವರ ಪ್ರೀತಿ, ಅವರ ದಯೆ ಎಷ್ಟು ಚೆನ್ನಾಗಿದೆ ನೋಡು, ಅದರ ಹಿಂದೆ ಆ ಭಗವಂತನ ಅನುಗ್ರಹವನ್ನು ನೋಡ್ತಾ ಇದ್ದೀರಾ, ಭಗವಂತನ ಮಹಿಮೆಯನ್ನು ನೆನಪಿಸ್ಕೊಳ್ತಾ ಇದ್ದೀರಾ, ಅದನ್ನು ಆವಾಗ ಭೋಗ ಆಗಲ್ಲ. ನಮ್ಮ ಅಭಿಮಾನ ಕರಗಿ ಹೋಗಿ ವಿನಯ ಬರುತ್ತದೆ, ಆಹಾ ಮನಸ್ಸು ಪವಿತ್ರವಾಗ್ತದೆ. ಭೋಗರೂಪವಾಗಿ ನೋಡುವ ವಸ್ತುವನ್ನೇ ಒಂದು ಪವಿತ್ರವಾದ ಪೂಜ್ಯಭಾವದಿಂದ ನೋಡಿದರೆ ಅದು ಭೋಗ ವಸ್ತುವಾಗಿರಲ್ಲ, ಭೋಗ ಹೋಗಿಬಿಡ್ತದೆ. ಆದ್ದರಿಂದ ನಾವು ಮಾತಾಡುವ ವಸ್ತುಗಳು ಮಾತಾಡಬಹುದು, ಮನೆಯ ವಸ್ತುಗಳು, ಮನೆಯ ಘಟನೆಗಳು ಇನ್ನೇನು ಮಾತಾಡಬಹುದು, ಅದು ತಪ್ಪಲ್ಲ. ನೀವು ಯಾವ ರೂಪದಿಂದ ಮಾತಾಡ್ತಾ ಇದ್ದೆ ಅದು ನೋಡಿ, ಅವೇ ವಸ್ತುಗಳನ್ನು ಅವರೇ ಜನರನ್ನು ಮಾತಾಡಿದರೆ, ನಿಮ್ಮ ಮನೆಯ ಜನರಿರುತ್ತಾರೆ, ನೆಂಟರಿರುತ್ತಾರೆ, ಬಂಧುಗಳಿರುತ್ತಾರೆ, ಮಕ್ಕಳಿರುತ್ತಾರೆ, ಪತಿ ಪತ್ನಿ ಮಕ್ಕಳು, ಇವರನ್ನು ನನ್ನ ಜನರು ಎಂದು ಮಮಕಾರ ಪೂರ್ವಕ ಆ ಮಮಕಾರ ಸುಖವನ್ನು ಆಸ್ವಾದಿಸ್ತಾ ಇದ್ದೀರಾ? ಮಮಕಾರ ಇರಬಹುದು, ತನ್ನ ಜನರಾಗಬಹುದು, ತನ್ನ ಪತಿಯೋ ಪತ್ನಿಯೋ ಮಕ್ಕಳೋ ಇನ್ನು ಯಾರೋ ಆಗಬಹುದು, ಅಣ್ಣ ತಮ್ಮಂದಿರು ಅಕ್ಕ ತಂಗಿ ಆಗಬಹುದು, ಆದರೆ ಅವರನ್ನೂ ಒಂದು ಮನುಷ್ಯ ರೂಪ. ಎಲ್ಲ ಮನುಷ್ಯರೂ ಭಗವಂತನ ವಿಭೂತಿಗಳು, ಮರ ಗಿಡಗಳು ಪ್ರಾಣಿಗಳು ಎಲ್ಲ ಭಗವಂತ ತನ್ನ ಸೃಷ್ಟಿ ಹೇಗೆ ಮಾಡಿದನೋ ಈ ಮನುಷ್ಯನನ್ನೂ ತಾನೇ ಮಾಡಿದ. ಈ ರೂಪದಲ್ಲಿಯೂ ಭಗವಂತನ ವಿಭೂತಿ ಇದೆ. ಈ ಭಾವದಿಂದ ನೋಡಿದರೆ ಅವರು ನೆಂಟರೇ ಆಗಬಹುದು, ಆದರೆ ನೆಂಟರಂದ ಮಮಕಾರದಿಂದ ನೋಡ್ತಾ ಇಲ್ಲ, ಮಮಕಾರ ಬಿಟ್ಟು ಒಂದು ಏನೂ ಭಗವದ್ ರೂಪವನ್ನು ನೋಡ್ತಾ ಇದ್ದ ಅಲ್ಲಿ ಮತ್ತೆ ತಪ್ಪಿಲ್ಲ ಅಲ್ಲವೇ. ಅಧಿಕಾರ ಅಂದರೆ ಏನು? ಒಂದು ರಾಜನಾಗಿರುತ್ತಾನೆ, ಒಂದು ಆಫೀಸರ್ ಆಗ್ತಾನೆ, ಮಂತ್ರಿ ಆಗ್ತಾನೆ. ಅಧಿಕಾರ ಸಾಮಾನ್ಯವಾಗಿ ಅಭಿಮಾನ ಸುಖವನ್ನುಂಟು ಮಾಡ್ತಾನೆ. ನಾನು ಇಷ್ಟು ದೊಡ್ಡ ಆಫೀಸರ್ ಆಗಿದ್ದೇನೆ, ಮಂತ್ರಿ ಆಗಿದ್ದೇನೆ, ಏನೋ ಒಂದು ಆ ಅಧಿಕಾರ ಸುಖವನ್ನೇ ನೀವು ಅಭಿಮಾನ ರೂಪವಾಗಿ ನೋಡದೆ ಭಗವಂತನ ಅನುಗ್ರಹವಾಗಿ ನೋಡಿದರೆ, ನಾನು ಏನು ಮಾಡಿದ್ದೀನೋ ಗೊತ್ತಿಲ್ಲ, ಏನು ಪುಣ್ಯ ಮಾಡಿದ್ದೀನೋ, ಎಷ್ಟು ಮಾಡಿದ್ದೀನೋ ಗೊತ್ತಿಲ್ಲ, ನನಗೆ ರಾಜವಂಶದಲ್ಲಿ ಹುಟ್ಟಿಸಿದ, ನನ್ನನ್ನು ಮಂತ್ರಿ ಮಾಡಿದ, ನನ್ನನ್ನು ರಾಜ ಮಾಡಿದ, ಈ ಅಧಿಕಾರ ಆಫೀಸರ್ ಅಧಿಕಾರ ಕೊಟ್ಟ, ಇದು ಭಗವಂತನ ಅನುಗ್ರಹವೇ. ಅವರ ಸೇವಾ, ಅವರ ಪ್ರಸಾದ ಅಂದ್ಕೊಂಡು ಸ್ವೀಕರಿಸಿ ಇದನ್ನು ನನಗೆ ಸಿಕ್ಕಿರುವ ಅವಕಾಶವನ್ನು ಲೋಕಕ್ಕೆ ಸೇವಕ್ಕೆ ಉಪಯೋಗ ಮಾಡ್ತೀನಿ, ನಿಮಗೆ ಬಂದಿರುವ ಅಧಿಕಾರವನ್ನು ಸೇವಕ್ಕೆ ಅವಕಾಶ ಎಂದು ಸಂತೋಷದಿಂದ ಬಳಸಿದ್ದರೆ ಅದರಲ್ಲಿ ಅಭಿಮಾನವಾಯಿತು. ಅದೇ ಅಧಿಕಾರ ಸುಖ ಅಭಿಮಾನವಾಗಿ ನೋಡದೆ ಅದನ್ನು ವಿನಯದಿಂದ ನೋಡ್ತಾನೆ, ಸೇವಾರೂಪವಾಗಿ. ಅದೇ ಬಂಧುಗಳು ಮಮಕಾರ ಬಿಟ್ಟು ಬಂಧುಗಳಾಗಬಹುದು, ಬಂಧುಗಳ ರೂಪದಲ್ಲಿ ಭಗವಂತ ಬಂದ, ಅದರಿಂದ ಮಮಕಾರ ಬಿಟ್ಟು ಒಂದು ಭಕ್ತಿಭಾವದಿಂದ ನೋಡು, ಅದು ವ್ಯತ್ಯಾಸ. ಇದು ಭೋಗರೂಪ ವಸ್ತುವಾಗಿ, ಇದು ಮಿಠಾಯಿ ತಿಂದರೆ ಮೈಸೂರು ಪಾಕು ಸಿಹಿಯಾಗಿರುತ್ತದೆ, ಅದಕ್ಕೆ ಸಿಹಿ ಯಾರು ಉಂಟು ಮಾಡಿದರು? ಅದು ಭಗವಂತನ ಅನುಗ್ರಹ. ಮನುಷ್ಯ ಮಾಡಿದರೆ ಸಿಹಿ ಬರುತ್ತದೆ? ಮೈಸೂರು ಪಾಕು ಸಿಹಿ ಮಾಡಿದವನ ಕೈಯಲ್ಲಿ ಸಿಹಿ ಇರುತ್ತದೆ? ಅದು ಭಗವಂತನ ಸೃಷ್ಟಿಯಲ್ಲೇ ಒಂದು ಸಿಹಿ ಎಂಬ ವಸ್ತುವನ್ನು ಸೃಷ್ಟಿ ಮಾಡಿದ ಅಲ್ಲವೇ. ಪಂಚಭೂತಗಳನ್ನು ಒಂದೊಂದು ಪದಾರ್ಥಕ್ಕೆ ಒಂದೊಂದು ಗುಣ, ಅದೆಲ್ಲ ಭಗವಂತನ ಮಹಿಮೆ. ಇದು ನನ್ನ ಪಾಲಿಗೆ ಕೊಡುವುದು, ಅದರಲ್ಲಿ ಭಗವಂತನ ಅನುಗ್ರಹ ಇದೆ. ಈ ಜೀವನಿಗೆ ಈ ಪದಾರ್ಥ ಸಿಗಲಿ, ಇವರು ತಿನ್ನಲಿ ಎಂದು ಈ ನಾಲುಗ ಅವನೇ ಉಂಟು ಮಾಡಿದ ಅಂದರೆ ಅಲ್ಲಿಯೂ ಒಂದು ಭಗವದ್ಭಾವನ ನೋಡಿದರೆ ಅದರಲ್ಲಿ ಭೋಗಬುದ್ಧಿ ಹೋಗುತ್ತೆ. ಆದ್ದರಿಂದ ಅವೇ ನಾವು ರಾಜರು ಎಂದು ಅವರ ಅಭಿಮಾನವಿಲ್ಲ. ಅಲ್ಲಿರುವ ಹಸ್ತಿನಾಪುರ ಸ್ತ್ರೀಯರಿಗೆ ನಾವು ಈ ರಾಜವಂಶದಲ್ಲಿ ಹುಟ್ಟಿದ್ದೇವೆ ಅಭಿಮಾನವಿಲ್ಲ. ಇದು ಭಗವಂತನು ಕೊಟ್ಟಿದ್ದೆ, ಶ್ರೀಕೃಷ್ಣನನ್ನು ಸೇವೆ ಮಾಡಲು, ಶ್ರೀಕೃಷ್ಣನು ನಮ್ಮ ಹತ್ತಿರವಾಗ, ಶ್ರೀಕೃಷ್ಣ ರಾಜವಂಶದಲ್ಲೇ ಹುಟ್ಟಿದ, ಅವರಿಗೆ ನೆಂಟರಾಗಬೇಕೆಂದರೆ ನಾವು ರಾಜವಂಶದಲ್ಲಿ ಹುಟ್ಟಿರಬೇಕು. ನಾವು ರಾಜವಂಶದಲ್ಲಿ ಹುಟ್ಟಿರುವುದು ನಮ್ಮ ಅದೃಷ್ಟ, ನಮ್ಮ ಸುಯೋಗ. ಏಕೆ ಶ್ರೀಕೃಷ್ಣನ ಸಂಬಂಧಿಕರಾಗಿ ಬಿಡ್ತೀವಿ? ಈ ರೂಪವಾಗಿ ನಾವು ಹುಟ್ಟಿದ್ದು ನಮ್ಮ ಸಾರ್ಥಕವಾಯಿತು. ಶ್ರೀಕೃಷ್ಣನ ಸ್ಮರಣೆಗೋಸ್ಕರ ನಮಗೆ ಈ ರಾಜಜನ್ಮ ಬಂದಿದೆ.
ಎಂದು ಈ ಶ್ರೀಕೃಷ್ಣನ ಭಕ್ತರಾಗುವುದಕ್ಕೆ ನಮಗೆ ಅವಕಾಶ ಸಿಕ್ಕಿತು. ಹೀಗೆ ನೋಡ್ತಾ ಇದ್ದಾರೆ ಹೊರತು ನಾವು ರಾಜರಾಗಿದ್ದೇವೆ ಎಂದು ರಾಜವಂಶದ ಅಭಿಮಾನವಿಲ್ಲ. ಹಾಗೆ ಇದು ನೋಡಿಕೊಂಡು ಆ ಹೆಂಗಸರು ಮಾತಾಡುವ ವಿಷಯಗಳು ತಮ್ಮ ಭೋಗ ಅಲಂಕಾರ ಅಲ್ಲ, ತಮ್ಮ ಭೋಗ ಅಲಂಕಾರವಲ್ಲ, ತಮ್ಮ ಏನೇನೋ ವಸ್ತುಗಳು ಅಲಂಕಾರಗಳು ಇರುತ್ತದಲ್ಲ ಅದು ಯೋಚನೆ ಮಾಡ್ತಾ ಇಲ್ಲ. ಸಾಮಾನ್ಯವಾಗಿ ಅವರು ಅಲಂಕಾರ ಪ್ರಿಯರಾಗುವುದರಿಂದ ಅಲಂಕಾರ ವಸ್ತುಗಳು ಅದೇ ಯೋಚನೆ ಮಾಡ್ತಾರೆ. ಇನ್ನೊಬ್ಬರು ಅವರ ಸಂಪದ, ಈ ಗಂಡಸರು ಇವರ ಉದ್ಯೋಗಗಳು ಇವರ ಸಂಪದಗಳು ಇವರು ಅದು ಮಾತಾಡ್ತಾರೆ. ಮಕ್ಕಳು ಮಕ್ಕಳ ಆಟ ಇರುತ್ತದೆ, ಅವರವರ ಅವರವರ ವಸ್ತುಗಳು. ಆದರೆ ಇಲ್ಲಿ ಸ್ತ್ರೀಯರು ನೋಡಿ ತಮ್ಮ ಅಲಂಕಾರ ಯೋಚನೆ ಮಾಡ್ತಾ ಇಲ್ಲ, ಭಗವಂತನ ಮಹಿಮೆಯನ್ನೇ ಚಿಂತನೆ ಮಾಡ್ತಾ ಇದೆ. ಸಖಿ ಎಂದು ಪರಸ್ಪರ ತನ್ನ ಭಾವವನ್ನು ಹೇಳ್ಕೊಡ್ತಾ ಇದೆ. ಆ ಸಖಿ ಒಂದೊಂದು ಶ್ಲೋಕ ಒಂದೊಂದು ಸಖಿ ಒಂದೊಂದು ಸ್ತ್ರೀ ಹೇಳ್ತಾ ಇದೆ. ತನ್ನ ಹೃದಯಕ್ಕೆ ಭಗವಂತನ ಶ್ರೀಕೃಷ್ಣನು ನೋಡಿದಾಗ ನಿಮಗೇನಿಸುತ್ತಾ ಇದೆ, ನಿಮ್ಮ ಭಕ್ತಿ ಭಾವ ಏನು, ಆ ಭಾವವನ್ನು ಆ ಶ್ಲೋಕ ರೂಪವಾಗಿ ಹೇಳ್ತಾ ಇದೆ. ಆ ಸಖಿ ಕೇಳಿ ಇದು ನನಗೆ ಅನಿಸುತ್ತಾ ಇದೆ ಹೀಗೆ ಅಂತ ಹೇಳಿ ಎಲ್ಲರೂ ಹೇಳಿದ ಶ್ಲೋಕಗಳು ನೋಡಿದರೆ ಒಂದು ಅದ್ಭುತವಾದ ವೇದ ಮಂತ್ರಗಳ ಹಾಗೆ ಇದೆ. ಪರಮಾತ್ಮ ಸ್ವರೂಪ ವರ್ಣನ ಅವರ ಹೃದಯ ನೋಡು, ಹಾಗೆ ವರ್ಣನ ಮಾಡುವಾಗ ಅವರ ಹೃದಯ ಎಷ್ಟು ಚೆನ್ನಾಗಿದೆ ನೋಡು, ಎಷ್ಟು ಕೋಮಲವಾಗಿದೆ, ಎಷ್ಟು ಸುಂದರವಾಗಿದೆ, ಎಷ್ಟು ಸಹೃದಯವಾಗಿದೆ. ಅಂಥ ಕೋಮಲ ಹೃದಯದಲ್ಲಿ ಪರಮಾತ್ಮ ಬಿಟ್ಟು ಯಾವ ಸಾಂಸಾರಿಕ ಪದಾರ್ಥವೇ ಇರುವ ಹಾಗಿಲ್ಲ. ಅಷ್ಟು ಸುಂದರ, ಅಷ್ಟು ಪವಿತ್ರವಾಗಿದೆ ಹೃದಯ. ಪ್ರೇಮ ಎಷ್ಟು ತುಂಬಿದೆ ಅಂದರೆ ಅಂಥ ಹೃದಯದಲ್ಲಿ ಪರಮಾತ್ಮನೇ ಇರಬಲ್ಲ, ಇನ್ನು ಯಾವ ಲೌಕಿಕ ಪದಾರ್ಥವೇ ಇರುವ ಹಾಗಿಲ್ಲ. ಹಾಗೆ ಚಿಂತನೆ ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣನ ಕುರಿತು ನಿನ್ನೆ ಹೇಳಿದ್ದೀವಲ್ಲ, ಅಹೋ ಅಲಂ ಶ್ಲಾಘ್ಯತಮಂ ಯದೋ ಕುಲಂ. ಯದುವಂಶ ಎಷ್ಟು ಧನ್ಯ ಅಂದರೆ ಏನು, ಸಾಮಾನ್ಯವಾಗಿ ಇನ್ನೊಬ್ಬರಿಗೆ ಸಂಪದ ಬಂದರೆ, ಇನ್ನೊಬ್ಬರು ಹೀರೋ ಮಹನೀಯರು ಇನ್ನೊಬ್ಬರ ವಂಶದಲ್ಲಿ ಹುಟ್ಟಿದರೆ ನಮಗೇನು ಅನಿಸುತ್ತದೆ, ಅವರಿಗೆ ಕೀರ್ತಿ ಬರುತ್ತದಲ್ಲವೇ. ಒಂದು ವಂಶದಲ್ಲಿ ಹುಟ್ಟಿದರೆ ಅವರಿಗೆ ಕೀರ್ತಿ ಬರುತ್ತದೆ, ಅವರ ಊರಿನಲ್ಲಿ ಹುಟ್ಟಿದರೆ ಅವರಿಗೆ ಕೀರ್ತಿ, ನಮಗೆ ಈರ್ಷೆ ಆಗುತ್ತದೆ ಅಲ್ಲ. ಏನು ಅಲ್ಲ, ಅವರಿಗೆ ಹುಟ್ಟಿದರೆ ಅವರೇನು ನಾವೇನು ಬೈಯೋದು ಶುರು ಮಾಡ್ತೀವಿ. ಈರ್ಷೆ ಅಂದರೆ ಏನು, ನಮ್ಮಲ್ಲಿ ಇಲ್ಲದ ಸದ್ಗುಣ, ನಮ್ಮಲ್ಲಿ ಇಲ್ಲದ ಸಂಪದ ಆಗಲಿ, ಸದ್ಗುಣ ಆಗಲಿ, ಕೀರ್ತಿ ಆಗಲಿ, ಇನ್ನೊಬ್ಬರಿಗೆ ಕೀರ್ತಿ ಉಂಟಾದರೆ, ಇನ್ನೊಬ್ಬರಿಗೆ ಸಂಪದ ಉಂಟಾದರೆ, ಇನ್ನೊಬ್ಬರಿಗೆ ಏನೋ ಉಂಟಾದರೆ ಮನಸ್ಸಿಗೆ ಈರ್ಷಾ ಅನಿಸಿ. ನಿಮಗೆ ಈರ್ಷಾ ಅಂದ್ರೆ ಅರ್ಥವೇನು, ನಾವೇನೋ ಕೀಳಾಗಿ ಬಿಟ್ಟಂತೆ, ಕೆಳಮಟ್ಟದವರಾಗಿದ್ದಂತೆ ನಮ್ಮ ಮನಸ್ಸಿಗೆ ಚುಚ್ಚುತ್ತದೆ ಏನೋ ಅನಿಸುತ್ತದೆ. ಆವಾಗ ಏನು ಮಾಡ್ತೀವಿ, ಆ ಈರ್ಷೆ ತಗೊಂಡು ಬಿಡಬೇಕು, ಈರ್ಷೆ ತೆಗೆದು ಬಿಡಬೇಕು, ಮತ್ತೆ ಮನಸ್ಸು ಶುದ್ಧಗೊಳಿಸಿಕೊಂಡು ವ್ಯಾಪಕಗೊಳಿಸಬೇಕು. ಅದು ಮಾಡಲ್ಲ. ಅದಕ್ಕಿಂತ ಅವರಲ್ಲಿ ಇಲ್ಲದ ಸಲ್ಲದೆ ತಪ್ಪುಗಳನ್ನು ಹುಡುಕಿ ಏನೋ ಆರೋಪ ದೋಷರು ಮಾಡ್ತೀವಿ ಅಲ್ಲ. ಎಲ್ಲಿ ತಪ್ಪನ್ನು ಹುಡುಕಿ ಅವರೇನೋ ಇನ್ನೊಬ್ಬರಿಗೆ ಇಷ್ಟು ದಾನ ಮಾಡಿದ ಅಂದರೆ ಅದೆಲ್ಲ ಗೊತ್ತಿಲ್ಲ, ಅವ್ರು ಇನ್ನೊಬ್ರು ಕೊಟ್ಟಿದ್ದು ದಾನ ಮಾಡಿದ ಅಲ್ಲವೇ. ಅವ್ರು ಯಾರೋ ಎಲ್ಲಿಂದಲೋ ಡೊನೇಷನ್ ಬಂದಿರಬಹುದು, ದಾನ ಮಾಡ್ತಾ ಇದ್ದಾನೆ, ಏನಿದೆ ಮಾಡ್ತಾನೆ ಅಂತ. ಅಥವಾ ಯಾರು ಡೊನೇಷನ್ ಕೊಟ್ಟಿಲ್ಲ, ತನ್ನದೇ ದಾನ ಮಾಡಿದ ಅಂದರೆ ದಾನ ಮಾಡ್ತಾನೆ, ಅದೆಲ್ಲ ಶೋ, ಇನ್ನೊಬ್ಬರಿಗೆ ತೋರಿಸಿಕೊಳ್ಳುವುದಕ್ಕೆ ನಾನು ಇಷ್ಟು ದೊಡ್ಡವನು ಎಂದು. ಅದೇ ಅಂದರೆ ಪ್ರತಿಯೊಂದಿನಲ್ಲಿ ಏನೋ ತಪ್ಪು ತೋಡಲೇಬೇಕು, ತಪ್ಪು ನೋಡಲೇಬೇಕಲ್ಲವೇ. ಅವ್ರು ಬಾ ದಾನ ಮಾಡ್ತಾ ಇದ್ದಾನೆ, ಅದೇಕೆ ನೋಡಲ್ಲ, ಅದಲ್ಲ ಮೊದಲು ಇದು ನೋಡ್ತೀವಿ, ಇಲ್ಲವೋ ಎಂದು ಏನೋ ಇಲ್ಲದೆ ಸಲ್ಲದೆ ತಪ್ಪು ನೋಡ್ತೀವಿ. ಏಕೆ ಮನಸ್ಸು ತಡ್ಕೊಳ್ಳೋಕ್ಕಾಗಲ್ಲ, ಇದನ್ನು ಈರ್ಷ ಹೇಳ್ತೀವಿ. ಈರ್ಷ ಬಿಟ್ಟರೆ ನಮ್ಮ ಮನಸ್ಸೇ ಸ್ವಚ್ಛವಾಗುತ್ತದೆ. ನಮಗೆ ದಾನ ಮಾಡಕ್ಕೆ ಆಗದಿದ್ದರೂ, ಅದು ದಾನ ಅಂದರೆ ಯಾವುದೇ ಸದ್ಗುಣ, ಯಾವುದೇ ಸದ್ಗುಣ ನಮ್ಮಲ್ಲಿ ಇಲ್ಲದಿದ್ದರೂ, ಯಾವ ಸದ್ಗುಣ ಇಲ್ಲ, ಯಾವ ಸಂಪದ ಇಲ್ಲ, ಯಾವ ತಪಸ್ಸು ಇಲ್ಲ, ಯಾವ ಪಾಂಡಿತ್ಯ ಇಲ್ಲ, ಯಾವ ಸದ್ಬುದ್ಧಿ ಇಲ್ಲ ನಮ್ಮಲ್ಲಿ, ಆದರೆ ಇನ್ನೊಬ್ಬರಲ್ಲಿ ಸದ್ಬುದ್ಧಿ ಸದ್ಗುಣಗಳನ್ನು ನೋಡಿದಾಗ ನೀವು ಮನಸ್ಫೂರ್ತಿಯಾಗಿ ಮೆಚ್ಚಿಕೊಂಡು ಆನಂದಿಸಿದ್ದರೆ ಅದು ಅವರ ಎಲ್ಲ ಸದ್ಗುಣಗಳಿಂದ ನಿಮ್ಮ ಹೃದಯವೇ ದೊಡ್ಡದು, ನೀವೇ ಎಲ್ಲರಿಗಿಂತ ಪೂಜ್ಯರಾಗಿ ಬಿಡ್ತೀರಿ ಅಲ್ಲ. ನಮ್ಮಲ್ಲಿ ಯಾವ ಗುಣ ಇಲ್ಲ, ಅವರೇನೋ ದಾನ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಯಜ್ಞ ಮಾಡ್ತಾರೆ, ಇನ್ನೇನೋ ಮಾಡ್ತಾರೆ, ಏನೋ ಬುದ್ಧಿ ಇದೆ, ಪಾಂಡಿತ್ಯ ಇದೆ, ಏನೇನೋ ಇದೆ ಅವರಲ್ಲಿ, ಅವರಲ್ಲಿ ಏನೇನೋ ಸದ್ಗುಣಗಳಿದೆ. ನಾನು ನೋಡಿದ ನನಗೆ ಏನು, ಕೆಲವರಿಗೆ ಸೌಂದರ್ಯ ಇದೆ, ಕೆಲವರಿಗೆ ನಮಗೆ ಏನೂ ಇಲ್ಲ, ಪರವಾಗಿಲ್ಲ. ಏನೂ ಇಲ್ಲದಿದ್ದರೂ ಇನ್ನೊಬ್ಬರಲ್ಲಿ ಏನೇನಿದೆಯೋ ಆ ಗುಣ ನೋಡಿದರೆ ನಮಗೆ ಈರ್ಷೆ ಅನಿಸದೆ ಅದನ್ನು ಮನಸ್ಫೂರ್ತಿಯಾಗಿ ಮೆಚ್ಚಿಕೊಂಡು ನಿಮ್ಮ ಹೃದಯ ಅವರಿಗಿಂತ ದೊಡ್ಡದಾಗ್ತದೆ, ನೀವು ಅವರಿಗಿಂತ ಮಹನೀಯರಾಗ್ತದೆ. ಅದಕ್ಕಿಂತ ಹೆಚ್ಚಿನದು ಇನ್ನೇನು ಬೇಕು? ಮನಸ್ಸು ನಿರ್ಮಲವಾದರೆ, ಶುದ್ಧವಾದರೆ, ಪವಿತ್ರವಾದರೆ ಅದು ಸಾಕ್ಷಾತ್ ಭಗವಂತನ ನಿಲಯ, ಭಗವಂತನಿಗೆ ಸ್ಥಾನ. ಲೋಕವೆಲ್ಲ ಇಂಥವರನ್ನೇ ನೋಡಿ ಪೂಜ್ಯರೆನಿಸುತ್ತದೆ. ಇದು ಎಲ್ಲಕ್ಕಿಂತ ದೊಡ್ಡ ಗುಣ. ಅದರಿಂದ ನಿಮಗೆ ಯಾವುದಿಲ್ಲ ಎಂದು ಚಿಂತೆ ಮಾಡಬೇಡಿ. ಯಾವುದು ಇಲ್ಲದಿದ್ದರೆ ಅದು ಒಪ್ಪಿಕೊಂಡು ಪರವಾಗಿಲ್ಲ, ಅದೇ ಮಹನೀಯರಾಗ್ತೀರಿ. ನನಗೆ ಏನೂ ಇಲ್ಲ, ಆಯಿತು, ಒಪ್ಪಿಕೊಂಡಿದ್ದಿರಲ್ಲ, ಅದೇ ದೊಡ್ಡ ಗುಣ. ನನಗೆ ಇಲ್ಲ ಎಂದು ಮನಸ್ಸಿನಲ್ಲಿ ಇಟ್ಕೊಂಡು ಅವರಿಗಿದೆ, ನಮಗಿಲ್ಲ, ನಮಗೇಕಿರಬೇಕು, ಅವರಿಗಿದೆ ಅಂದರೆ ಏನೋ ಮೋಸ ಮಾಡಿರಬಹುದು, ಸುಮ್ಮ ಸುಮ್ಮನೆ ತಂದಿದ್ದರ, ಏನೋ ಮೋಸ ಮಾಡಿ ಅಷ್ಟು ಧನಿಕರಾದರೆ, ಇನ್ನೊಬ್ಬರನ್ನು ಮೋಸ ಮಾಡಿ ಇಷ್ಟು ಸಂಪದ ಪಡ್ಕೊಂಡ್ರೆ ನೋಡಿ, ನೋಡಿದ ಸಂಪದ ನೋಡೋಕ್ಕಾಗಲ್ಲ, ಈಗ ಏನೋ ಯಶಸ್ಸು ಮಾಡ್ತೀವಿ ಅಲ್ಲ. ಇದೆಲ್ಲ ಬಿಡಿ, ಮನಸ್ಫೂರ್ತಿಯಾಗಿ ಮೆಚ್ಚಿಕೊಂಡು ನಿಮ್ಮ ಮನಸ್ಸು ಅವರಿಗಿಂತ ದೊಡ್ಡದಾಗ್ತದೆ ಅಲ್ಲವೇ.
ದಾನ ಮಾಡುವವರು ದಾನ ಮಾಡ್ತಾರೆ. ದಾನ ಮಾಡಿದ್ದನ್ನು ಮನಸಾರ ಒಪ್ಪಿಕೊಂಡು ನಮ್ಮ ಹೃದಯಪೂರ್ವಕ ಬಾ ಒಳ್ಳೆಯದಾಗಲಿ ನನ್ನಿಂದ ಮಾಡೋಕ್ಕಾಗಲ್ಲ, ಅವರಾದರೂ ಮಾಡ್ತಾ ಇದ್ದಾರೆ, ಅವು ಇನ್ನೊಬ್ಬರಿಗೆ ಯಾರಿಗೆ ತಲುಪಿತೋ ಆ ಬಡವರಿಗೆ ಒಳ್ಳೆಯದಾಗಲಿ ಎಂದು ನೀವು ಮನಸ್ಫೂರ್ತಿಯಾಗಿ ಒಪ್ಪಿಕೊಂಡು ಆ ಪುಣ್ಯಫಲ ಅಂತ ನಿಮಗೆ ಬರ್ತದೆ. ಅಂದರೆ ಅವರದು ಕಿತ್ತುಕೊಂಡಲ್ಲ, ಅವ್ರ ಪುಣ್ಯ ಅವರಿಗಿರುತ್ತದೆ ನಿಮಗೆ ಬರ್ತದೆ. ಅಂದರೆ ನೀವು ಆ ಸತ್ಕ್ರಿಯ ಮಾಡದಿದ್ದರೂ ಮನಸ್ಸಿನ ಭಾವನದಿಂದಲೇ ಅಷ್ಟು ಮಾಡಿದಷ್ಟು ಪುಣ್ಯ. ಇಷ್ಟು ಶಾಸ್ತ್ರ ಹೇಳುವಾಗ ಮಹನೀಯರು ಜೀವಿಸಿದಾಗ ಈರ್ಷೆ ಏಕೆ? ಈರ್ಷ್ಯದಿಂದ ಏನಾದರೂ ಉಪಯೋಗವ? ನಮಗಾದರೂ ಇನ್ನೊಬ್ಬರಿಗಾದರೂ ಏನಾದರೂ? ಹೃದಯ ವ್ಯಾಪಕ ಮಾಡಿಕೊಂಡು ಆ ಪುಣ್ಯ ಎಲ್ಲ ನಮಗೆ ಬರ್ತದೆ, ನಮ್ಮ ಹೃದಯವೇ ಶುದ್ಧವಾಗ್ತದೆ. ಇದೆಲ್ಲ ಬಿಟ್ಟು ಏಕೆ ಇಷ್ಟೆಲ್ಲ? ಏನೋ ನಮಗೆ ಯಾರೂ ಹೇಳಲಿಲ್ಲವೋ, ನಮಗೆ ಸರಿಯಾದ ಗುರು ಸಿಗಲಿಲ್ಲವೋ, ಏನೋ ಇಷ್ಟು ದಿನ ಹೀಗೆ ಇದ್ದುಬಿಟ್ಟು. ಇದು ಗೊತ್ತಾದರೆ ಅಯ್ಯೋ ಇಷ್ಟು ಸರಳವಾದ ಸಾಧನ ಮಾಡಿಬಿಟ್ಟ ಭಗವಂತ. ಸೃಷ್ಟಿ ಎಷ್ಟು ದೊಡ್ಡದು ಮಾಡಿದನೋ, ಸಾಧಕರಿಗೆ ಸುಖವಾಗಿ ಸಜ್ಜನರಾಗುವುದಕ್ಕೆ ಸದ್ಗುಣಗಳನ್ನು ಪಡ್ಕೊಳ್ಳುವುದಕ್ಕೆ ಅತಿ ಸುಲಭ ಸಾಧನ ಮಾಡಿಬಿಟ್ಟ. ಆದರೂ ನಮಗೆ ಗೊತ್ತಿಲ್ಲವ, ಏನೋ ನಾವು ಏನೇನೋ ಮಾಡಲಿಲ್ಲ. ಆದ್ದರಿಂದ ನಮ್ಮ ಕೈಯಲ್ಲಿ ಏನಾಗುತ್ತದೋ ಅದು ಮಾಡಿ ಅಷ್ಟೇ. ಸಜ್ಜನರಾಗುವುದಕ್ಕೆ ಏನು ತೊಂದರೆ ಇಲ್ಲ. ನಮ್ಮ ಕೈಯಲ್ಲಿ, ಇಂದ್ರಿಯದಲ್ಲಿ, ಮನಸ್ಸಿನಿಂದ ಏನೇನು ಮಾಡೋಕ್ಕಾಗ್ತದೋ ಅದು ಸತ್ಕರ್ಮ ಮಾಡ್ತಾನೆ ಇರು. ಏನಾಗಲ್ಲ ಅಂದರೆ ಮನಸ್ಸಿನಿಂದ ಭಾವಿಸ್ಕೊ ಸಾಕು, ಅದೇ ಶುದ್ಧವಾಗಿ ಬರ್ತಾನೆ. ಮೊದಲೇ ಹೇಳಿದ್ದೀವಲ್ಲ, ಭಗವಂತನ ಸೃಷ್ಟಿ ಮಾಡಿ ಈ ಸೃಷ್ಟಿಯಲ್ಲಿ ಹೇಗೆ ಜೀವಿಸಬೇಕು ಆ ಜ್ಞಾನವನ್ನು ಇದರಿಂದಲೇ ಕಲಿಸಿದ. ಅದಕ್ಕಾಗಿ ಭಾಗವತ ಸಾಮಾನ್ಯ ಗ್ರಂಥ ಅಲ್ಲ, ವೇದಕ್ಕಿಂತ ಹೆಚ್ಚಿನದು. ಕೆಲವೊಮ್ಮೆ ಹೇಳ್ತಾರೆ ವೇದಕ್ಕಿಂತ ಹೆಚ್ಚಿನದು ಹೇಳ್ತಾರೆ. ಅಯ್ಯೋ, ವೇದ ಪಂಡಿತರಿಗೆ ಸೆಟ್ಟು ಬಂತಂತೆ. ವೇದ ಎಲ್ಲಕ್ಕಿಂತ ಹೆಚ್ಚಾದರೆ ನಾವು ವೇದ ಪಂಡಿತರು, ವೇದವನ್ನೇ ನಂಬಿಕೊಂಡು ಪ್ರತಿನಿತ್ಯ ವೇದ ಮಂತ್ರ ಹೇಳ್ತಾ ಇದ್ದೀವಿ, ನೀವು ವೇದಕ್ಕಿಂತ ಹೆಚ್ಚಿನದು ಭಾಗವತ ಹೇಳ್ತಾ ಇದ್ದೀವಿ. ಅಂದರೆ ಅದೇ ವೇದ ಭಗವಂತ ತನ್ನಲ್ಲಿರುವ ಸಾರವನ್ನು ಹಿಂಡಿ ಇದು ಕೊಟ್ಟಿದ. ಒಂದು ಅದಕ್ಕೇನು ಹೇಳ್ತಾರಪ್ಪ, ಶುಗರ್ ಕೇನ್ ಏನು ಹೇಳ್ತಾರೆ, ಕಬ್ಬು, ಹಾಂ, ಆ ಕಬ್ಬು, ಕಬ್ಬಿನ ಅದೇನು ಹೇಳ್ತಾರೆ, ಖಂಡ, 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 ಖಂಡ ಅಂದರೆ ನೋಡೋ ಇದಪ್ಪ ಶುಗರ್ ಕೇನ್. ಆ ಕೇನ್ಗೇನು ಹೇಳ್ತಾರೆ, ಜಲ್ಲಿ ಹೇಳ್ತಾರ, ಜಲ್ಲೆ. ಅದು ನೇರಾಗಿ ಕೊಟ್ಟರೆ ಸಂತೋಷ ಪಟ್ಕೊಳ್ತಾರೆ. ಆದರೆ ಇನ್ನೊಬ್ಬರಿಗೆ ಏನು ಮಾಡಿದೆ, ಅವರು ಚಿಕ್ಕ ಮಗು, ಅವ್ರಿಗೇನು ಮಾಡೋಕ್ಕಾಗಲ್ಲ ಅಲ್ಲವೇ. ಅದೆಲ್ಲ ಅದು ಬಾಯಿಯಿಂದ ಕಿತ್ತು ಅದನ್ನು ತಿನ್ನೋಕ್ಕಾಗಲ್ಲ, ಅಗಿದು ತಿನ್ನೋಕ್ಕಾಗಲ್ಲ. ಬಾಯಿ ನೋಡ್ಕೊಂಡು ಅವ್ರಿಗೇನೆಲ್ಲ ರಸ ಹಿಂಡಿ ಅದೇನು ಮಷಿನ್ ಇರ್ತದೆ ಅದಕ್ಕೆ ಗ್ಲಾಸ್ನಲ್ಲಿ ಹಾಕಿ ಲೋಟದಲ್ಲಿ ಅವ್ರಿಗೆ ಕೊಟ್ಟರು. ಈಗ ನೋಡಿ, ಇವರಿಗೆ ಅನುಕೂಲವ, ಇವರಿಗೆ ಅನುಕೂಲವ, ಯಾರಿಗೆ ಹೆಚ್ಚು ನೋಡಿ. ಏಕೆಂದರೆ ಆ ಮಧ್ಯ ಮಧ್ಯದಲ್ಲಿ ನೀವು ಅಗಿದು ತಿಂದರೆ ಅದರಲ್ಲಿ ಏನೋ ಏನೋ ಅನಾವಶ್ಯಕ ಬರ್ತದೆ. ಇನ್ನು ಒಂದು ಚೂರು ರಸ ಬರ್ತದೆ ಅಲ್ಲವೇ. ಒಂದೊಂದು ಅಗಿಯುತ್ತಾ ಇರುವಾಗ ಒಂದು ಚೂರು, ಇದು ಪೂರ್ತಿ ರಸ ಹಿಂಡು ಪಕ್ಕಕ್ಕಿಟ್ಟರೆ, ಮಧ್ಯದಲ್ಲಿ ಅನಾವಶ್ಯಕ ಫಿಲ್ಟರ್ ಮಾಡಿ ಕೊಟ್ಟರೆ ಇದು ಏನೂ ಅಡ್ಡಿ ಬರಲ್ಲ, ನೀರಾಗಿ ಸಿಹಿ ಕುಡಿಯಬಹುದು. ಹಾಗೆ ವೇದ ದೊಡ್ಡದೇ. ಯಾಕೆಂದರೆ ಮರ, ವೇದ ಎಂಥದ್ದು ಅಂದರೆ ಮರ ಅಂಥದ್ದು. ಅದಕ್ಕೆ ಕೊಂಬೆಗಳಿರುತ್ತವೆ, ಎಲೆಗಳಿರುತ್ತವೆ, ದೆನ್ ಕಾಯಿಗಳು, ಹಣ್ಣುಗಳು ಎಲ್ಲ ಇರುತ್ತವೆ. ಮಾವಿನ ಹಣ್ಣು ನೋಡಿ, ಹಣ್ಣು ಅದೇನು ಮರದಿಂದಲೇ ಹುಟ್ಟುತ್ತದೆ. ಆದರೆ ಆ ರಸ ಹಿಂಡಿದ ನಂತರ ಅದಕ್ಕೆ ಸಿಪ್ಪೆ ತೆಗೆದು ಬಿಡ್ತೀವಿ, ಎಲ್ಲ ತೆಗೆದುಬಿಟ್ಟು ರಸ ಮಾತ್ರ ಇದ್ದರೆ ನೇರಾಗಿ ಕುಡಿಯಬಹುದು. ಅದು ಹಾಗೆ ಇಲ್ಲದಿದ್ದರೆ ಅದೆಲ್ಲ ಒಂದೊಂದು ತಿನ್ನುತ್ತಾ ಏನೇನು ಮಾಡ್ತಿತ್ತು. ಹಾಗೆ ಭಾಗವತ ಎಂಬುದು ಆ ಋಷಿಗಳು, ಮಹನೀಯರು ಆ ವೇದದಿಂದಲೇ ರಸವನ್ನು ಹಿಂಡಿದರು ಅಷ್ಟೇ. ವೇದಕ್ಕಿಂತ ಹೆಚ್ಚೇನಲ್ಲ, ವೇದದ ರಸವನ್ನೇ ನಮಗೆ ಕುಡಿಯುವಕ್ಕೆ ಅನುಕೂಲವಾಗಲಿ ಎಂದು ಚಿಕ್ಕ ಮಕ್ಕಳಿಗೋಸ್ಕರ ಇದು ರೆಡಿಮೇಡ್ ರಸ. ಅದಕ್ಕಾಗಿ ನೀವು ನೋಡಿ, ಒಂದೊಂದು ಶ್ಲೋಕ ರಸವತ್ತರವೇ ಇರುತ್ತೆ. ನೀವು ವೇದ ಮಂತ್ರಗಳನ್ನು ನೋಡಿ ಅರ್ಥವಾಗಲ್ಲ. ಅದು ಉಚ್ಚಾರಣ ಮಾಡುವಾಗ ಅದಕ್ಕೇನು ಬೇಕು, ವೇದ ಅಂಗಗಳು ಬೇಕು. ವೇದಾಂಗ ಸಮೇತವೇ ವೇದ ಅಧ್ಯಯನವಾದರೆ ಅದಕ್ಕೆ ಅರ್ಥ ಸ್ವಾರಸ್ಯ ಬರ್ತದೆ. ವೇದ ಅಂಗಗಳಂದ್ರೇನು? ಮೊದಲು ಉಚ್ಚಾರಣ ಮಾಡುವಕ್ಕೆ ಎರಡು ಅಂಗಗಳು, ಶಿಕ್ಷಾ ಜ್ಯೋತಿಷ್ಯ, ಐ ಮೀನ್ ಅನ್ನ ಶಿಕ್ಷಾ, ಇನ್ನೊಂದೇನು ಛಂದಸ್ಸು. ಛಂದಸ್ಸು ಬೇಕು, ಶಿಕ್ಷಾ ಬೇಕು ವೇದ ಉಚ್ಚಾರಣಕ್ಕೆ. ಸ್ವರ, ಸ್ವರಗಳೆಲ್ಲ ಶಿಕ್ಷಾಶಾಸ್ತ್ರದಲ್ಲಿರುತ್ತೆ. ಅರ್ಥ ತಿಳ್ಕೊಳ್ಳುವುದಕ್ಕೆ ವ್ಯಾಕರಣ ನಿರುಕ್ತ, ಅದು ದೊಡ್ಡ ಪಾಂಡಿತ್ಯ ಬೇಕು. ಆ ವ್ಯಾಕರಣ ನಿರುಕ್ತದಲ್ಲಿ ಎಷ್ಟು ಓದಿದರೂ ಮತ್ತೆ ಒಂದು ಪದ ಅರ್ಥವಾಗಲ್ಲ. ಅದು ಯಾರು, ಸಾಯಣಾಚಾರ್ಯ, ವಿದ್ಯಾರಣ್ಯನೋ ವಿದ್ಯಾರಣ್ಯ ತಮ್ಮರೋ, ಆ ವೇದ ವ್ಯಾಖ್ಯಾನ ಇದೆ ವೇದಕ್ಕೆ ಅರ್ಥ. ಅದು ಓದುತ್ತಾ ಇದ್ದರೆ ಪದ ಪದಕ್ಕೆ ಎಲ್ಲೆಲ್ಲಿಂದಲೋ ಪದವನ್ನು ತರ್ತಾರೆ. ಅಪ್ಪ ಎಷ್ಟು ಪಾಂಡಿತ್ಯ, ಎಷ್ಟು ವ್ಯಾಕರಣ ಓದಿದರೂ ಮತ್ತೆ ಗೊತ್ತಿಲ್ಲ ಅನಿಸುತ್ತದೆ, ಅಷ್ಟು ನಮಗೆ ಮಾಡುತ್ತದೆ ಅದು. ಆ ಪದಕ್ಕೆ ಏನೇನೋ ಅರ್ಥ ತಂದಿರ್ತಾರೆ. ಇಷ್ಟೆಲ್ಲ ವ್ಯಾಕರಣ ಮಾಡಿ ನಿರುಕ್ತ ಮಾಡಿದಾಗ ಶಬ್ದಕ್ಕೆ ಅರ್ಥವಾಗ್ತದೆ. ನಂತರ ಅದಕ್ಕೆ ಇನ್ನೂ ಎರಡು ವೇದಾಂಗಗಳಿವೆ, ಕಲ್ಪ ಎಂದು ಜ್ಯೋತಿಷ್ಯ ಎಂದು.
ಅದರಿಂದ ಅದನ್ನು ಆಚರಣಾತ್ಮಕ ಗೊತ್ತಾಗ್ತದೆ. ಇಷ್ಟು ವೇದಾಂಗಗಳ ಸಮೇತ ಸೇರಿಸಿದಾಗ ವೇದ ಅರ್ಥವಾಗ್ತದೆ. ಅದರಲ್ಲಿ ನಿಮಗೆ ಇಷ್ಟು ಸ್ವಾರಸ್ಯವಿಲ್ಲ, ಏಕೆ ಆ ಕಬ್ಬಿನದು ರಸ ಕುಡಿಯುವಾಗ ಮಧ್ಯ ಮಧ್ಯದಲ್ಲಿ ಆ ಸಿಪ್ಪೆ ಏನೇನೋ ಅಡ್ಡಿ ಬರುತ್ತದೆ ನೋಡಿ, ಹಾಗೆ ಇದು ಹಾಗೆ ವೇದದಲ್ಲಿ ಮಧ್ಯ ಮಧ್ಯ ಇನ್ನೇನೋ ಬರುತ್ತದೆ, ಅದೆಲ್ಲ ತೆಗೆಯು ತೆಗೆದು 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 ನೋಡುತ್ತಾ 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 ಒಳಹೊಕ್ಕಿದರೆ ಸ್ವಲ್ಪ ಆ ರಸ ಬರುತ್ತದೆ. ವೇದದಲ್ಲಿ ಇರುತ್ತದೆ ಇಲ್ಲ ಎಂದಲ್ಲ, ಆ ಅರ್ಥವನ್ನೇ ಇಲ್ಲಿ ತಂದಿದ್ದಾರೆ. ಆದರೆ ಅದೆಲ್ಲ ಒಂದು ಕಾಡಿನಲ್ಲಿ ಇಟ್ಟಿದ ಹಾಗೆ, ಒಂದು ರೆಡಿಮೇಡ್ ಔಷಧಿ ಮಾಡಿಕೊಟ್ಟರೆ ನೀವು ರೆಡಿಮೇಡ್ ಕುಡಿಯಬಹುದು, ಅಥವಾ ನೀವು ಮರ ಗಿಡ ಹೇಳ್ತೀವಿ ಹೇಗೆ ಮಾಡಿಕೊಳ್ಳುವುದ ಹೇಳ್ತೀವಿ ನೀವು ಮಾಡ್ಕೋ ಎಂದ ಏನಾಗ್ತದೆ, ಈ ಈ ಈ ಮರ ಚೆನ್ನಾಗಿದೆ, ಈ ಗಿಡ ಚೆನ್ನಾಗಿದೆ, ಎಲೆಗಳು ಚೆನ್ನಾಗಿವೆ, ಅದು ತುಂಬ ಇಲ್ಲಿಂದ ತಗೊಂಡು ಬನ್ನಿ, ಇದನ್ನು ಏನು ಒಣಗಿಸಬೇಕು, ನಂತರ ಪುಡಿ ಮಾಡಬೇಕು, ನಂತರ ಇದನ್ನು ಕಾಯಿಸಬೇಕು, ಮತ್ತು ಇನ್ನೇನು ಮಾಡಬೇಕು, ಮತ್ತು ಇದಕ್ಕೆ 3 ದಿವಸ ಇಡಬೇಕು, ಇದಾದ ನಂತರ 4-5 ದಿವಸ ಇದು ಮಾಡಬೇಕು, ಮತ್ತೆ ಇಷ್ಟೆಲ್ಲ ಮಾಡಿ ಮಾಡಿ ಮಾಡಿದ ನಂತರ ನಿಮಗೆ ಕೈ ಕಾಲು ನೋವಾಗಿ ಆವಾಗ ಕುಡಿಯುವಕ್ಕೆ ಬರ್ತದೆ ಅಲ್ಲವೇ, ಇಷ್ಟೆಲ್ಲ ಮಾಡಿದ ನಂತರ ಕುಡಿಯಬಹುದು. ಕೊನೆಗೂ ವೇದದಲ್ಲಿಯೂ ಇದೇ ಬರುತ್ತದೆ, ಆದರೆ ಇಷ್ಟೆಲ್ಲ ತಪಸ್ಸು ಮಾಡಬೇಕು, ಇಷ್ಟೆಲ್ಲ ಕಷ್ಟಪಡಬೇಕು. ಅದಕ್ಕಾಗಿಯೇ ಈ ಕಷ್ಟ ನಮ್ಮಿಂದ ಆಗಲ್ಲ ಎಂದು ಜನರು ಏನು ಹೇಳಿಬಿಟ್ಟರು, ಈ ವೇದವನ್ನು ಕಷ್ಟಪಡುವುದೆಲ್ಲ ಬ್ರಾಹ್ಮಣರಿಗೆ ಬಿಡೋಣ, ಅವರು ಪಾಪ ಕಷ್ಟಪಡಲಿ, ಅವರು ಮಹಾ ತಪಸ್ವಿಗಳು ಅಂದರೆ ಪಾಪ ಅವರು ತಾವು ಕಷ್ಟಪಟ್ಟು ಎಲ್ಲ ಕಷ್ಟಪಟ್ಟು ವೇದಗಳೆಲ್ಲ ತಯಾರು ಮಾಡಿ ರೆಡಿಮೇಡ್ ರಸ ನಮಗೆ ಇಟ್ಟರೆ ನಾವು ಕಡಿದು ಬಿಡ್ತೀವಿ. ಅದು ದೊಡ್ಡ ತಪಸ್ಸೇ ವೇದಾಧ್ಯಯನ. ಅಂದರೆ ವೇದವನ್ನು ಕಡೆಗಣಿಸುವುದಲ್ಲ, ಜನರಿಗೆ ಇದು ಹೇಳಿದ್ದೇಕೆ ಅಂದರೆ ನಾವು ವೇದ ಓದಲಿಲ್ಲ, ಅಯ್ಯೋ ನಮಗೆ ಇಲ್ಲಿ ಇಲ್ಲ ಎಂದು ಜನರು ಬೇಜಾರು ಮಾಡಿಕೊಳ್ತಾರೆ. ಅದಕ್ಕೋಸ್ಕರ ಭಾಗವತ ಕೇಳುವವರಿಗೆ ನೀವು ಬೇಜಾರು ಮಾಡಿಕೊಳ್ಳಬೇಡ, ವೇದದ ಅರ್ಥವೇ ಇಲ್ಲಿ ಹೇಳ್ತಾ ಇದ್ದೀವಿ. ಇನ್ನೂ ಒಂದು ಮಾತು ಹೇಳಬೇಕಾದ್ರೆ ವೇದಕ್ಕಿಂತ ಇದೇ ಒಳ್ಳೆಯದಪ್ಪ ಎಂದು ಹೇಳಿದರೆ ಇವರಿಗೆ ಧೈರ್ಯವಾಗಿ ಉತ್ಸಾಹದಿಂದ ಭಾಗವತ ಕೇಳ್ತಾರೆ, ನಾವು ವೇದ ಓದಲಿಲ್ಲ ಎಂದು ಬೇಜಾರು ಮಾಡಿಕೊಳ್ಳೋದು ಅಷ್ಟೇ. ಅದಕ್ಕೋಸ್ಕರ ವೇದ ನೋಡು ಪಾಪ ಒಬ್ಬೊಬ್ಬರಿಗೂ ಒಬ್ಬೊಬ್ಬ ಅವರಿಗೆ ಸಮಾಧಾನ ಪಡಿಸಬೇಕು, ಅವರ ಮನಸ್ಸಿಗೆ ಸಂತೋಷಗೊಳಿಸಬೇಕು, ಅವರು ಬೇಜಾರು ಮಾಡದೇ ಇರುವಂತೆ ಮಾಡಬೇಕು. ಅದಕ್ಕಾಗಿ ನೀವು ವೇದ ಕಲಿಯದಿದ್ದರೆ ಚಿಂತೆ ಬೇಡ. ವೇದ ಕೇಳುವವರಿಗೆ ಏನು ಹೇಳ್ತದೆ ನೋಡು, ಭಾಗವತ ವೇದದಿಂದಲೇ ಬಂತು, ಇದು ವೇದ ಬ್ರಾಹ್ಮಣರಿಗೆ ಹೇಳ್ತದೆ. ನೀವು ರಾಮಾಯಣದೆಲ್ಲ ಇಲ್ಲಿಂದಲೇ ಅಲ್ಲಿಗೆ ಬಂತು. ನೀವು ಒಂದು ಸಲ ಹಣ್ಣು ಇಟ್ಟುಕೊಂಡರೆ ಆ ಹಣ್ಣು ಒಂದು ಹಣ್ಣಿರುತ್ತದಲ್ಲ, ಅಷ್ಟೇ ಹಣ್ಣಿನಲ್ಲಿ ಎಷ್ಟಿದೆಯೋ ಅಷ್ಟೇ ರಸ ಬರುತ್ತದೆ ನಮಗೆ. ವೇದ ವೃಕ್ಷ ಇದರಲ್ಲಿ 1000 ಹಣ್ಣುಗಳು ಬರುತ್ತದೆ, ಮುಂದಿನ ವರ್ಷ ತಿಂಗಳು ತಿಂಗಳು ಹೊಸ ಹೊಸ ಹಣ್ಣುಗಳು ಬರುತ್ತವೆ, ನಮಗೆ ನಿರಂತರ ರಸ ಇರುತ್ತದೆ. ನಿಮಗೆ ಒಂದು ಹಣ್ಣಿನಿಂದ ಒಂದು ರಸ ಸಿಕ್ಕಿತು, ಇವತ್ತು ಕುಡಿಯುತ್ತೀವಿ. ನಮ್ಮದು ಇದಕ್ಕಿಂತ ವೇದವೇ ಶ್ರೇಷ್ಠ, ವೇದವೇ ಎಲ್ಲಕ್ಕೆ ಮೂಲ, ವೇದ ಸಾಕ್ಷಾತ್ ಪರಮಾತ್ಮನ ಹೃದಯ, ವೇದ ಜ್ಞಾನದಿಂದಲೇ ಸೃಷ್ಟಿ ಮಾಡಿದ. ಅದರಿಂದ ಆ ವೇದ ಓದುವಕ್ಕೆ ನಿಮಗೆ ಅವಕಾಶ ಸಿಕ್ಕಿತು, ಬ್ರಾಹ್ಮಣರಾಗಿ ಹುಟ್ಟಿದ್ದೀರಿ, ನಿಮ್ಮ ಜನ್ಮ ಶ್ರೇಷ್ಠ, ವೇದ ಓದಕೋ ಅಂತ ಅವರಿಗೆ ಎಲ್ಲರಿಗೂ ಪ್ರೋತ್ಸಾಹ ಬೇಕಷ್ಟೇ, ಯಾರನ್ನೂ ಕಡೆಗಣಿಸುವುದಲ್ಲ. ಶಾಸ್ತ್ರ ದೃಷ್ಟಿ ನೋಡಿಕೊಂಡು ಒಂದನ್ನು ಪ್ರಶಂಸೆ ಮಾಡುವಾಗ ಇನ್ನೊಂದನ್ನು ಕಡೆಗಣಿಸುತ್ತದೆ. ಕಡೆಗಣಿಸಿದಾಗ ಅಯ್ಯೋ ವೇದವನ್ನು ಕಡೆಗಣಿಸೋದನ್ನು ಬೇಜಾರು ಮಾಡಿಕೊಳ್ಳಬೇಡ, ಏಕೆಂದರೆ ಅದು ನಿಜವಾದ ತಾತ್ಪರ್ಯ ಅಲ್ಲ. ಇವರಿಗೆ ಇದರ ಮೇಲೆ ಶ್ರದ್ಧಾಭಕ್ತಿ ಹುಟ್ಟಲಿ. ನಾನು ಭಾಗವತ ಕೇಳ್ತಾ ಇದ್ದೀವಿ ಅಂದರೆ ಅಯ್ಯೋ ನಮಗೆ ವೇದ ಕೇಳಲಿಲ್ಲ, ನಮಗೆ ಅರ್ಥವಾಗಲಿಲ್ಲ, ಉಪನಿಷತ್ತು ನೀವು ಶಂಕರ ಭಾಷ್ಯ ಸಚ್ಚಿದಾನಂದ ಸ್ವಾಮಿಗಳು ಬರೆದರಂತೆ ಅದು ಕೇಳಬೇಕು ಹೇಳ್ತಾರೆ, ನಾವು ಕೇಳಲಿಲ್ಲ ಅಂದರೆ ಇದು ಜನರು ಎಂತ ಹೇಳ್ತಾರೆ ಗೊತ್ತಾ, ಉಪನಿಷತ್ತು ವೇದವೆಲ್ಲ ಬುದ್ಧಿವಂತರಿಗೋಸ್ಕರ, ಸಾಮಾನ್ಯರಿಗೆ ಹಳ್ಳಿ ಜನರಿಗೆ ಹೆಂಗಸರಿಗೋಸ್ಕರ ಭಾಗವತ ಬರೆದಿದ್ದೆ. ಹೀಗಲ್ಲಿ ಜನರು ಅಂದ್ಕೊಳ್ತಾರೆ ನಾವೇನು ಕೆಲಮಟ್ಟದ್ರೋ ಏನು, ನಮಗೇನು ಗೊತ್ತಿಲ್ಲ, ಅದರಿಂದ ನಮಗೆ ಮಕ್ಕಳ ಹಾಗೆ ಚಿಕ್ಕ ಚಿಕ್ಕ ವಿಷಯಗಳು ಹೇಳಿದರು. ದೊಡ್ಡ ಅಂದರೆ ಭಗವಂತನ ತತ್ವದ ನಿಗೂಢ ಅರ್ಥವೆಲ್ಲ ವೇದದಲ್ಲಿ ಇಟ್ಕೊಂಡರು ಉಪನಿಷತ್ತಿನಲ್ಲಿ, ಅದು ಅವರು ತಿಳ್ಕೊಂಡರು, ನಮಗೆ ಮಾತ್ರ ಹೇಳಲಿಲ್ಲ ಎಂದು ತಿಳ್ಕೊಳ್ಳಬೇಡಿ. ಹಾಗೆ ಜನರು ಹೇಳ್ತಾರೆ, ಅದಲ್ಲ ನಿಜವಾಗಿ. ಸುಮ್ಮನೆ ಪ್ರಶಂಸಾ ನೀವು ಹಾಗೆ ತಿರುಗಿಸಿದರೆ ಹೀಗೆ ತಿರುಗಿಸಿದ್ರು ಒಂದೇ ಅರ್ಥ ಅಲ್ಲವೇ, ಇಲ್ಲಿ ಹೇಳಿದ್ರೆ ಅಲ್ಲಿ ಹೇಳಿದ್ರೆ ಅದೇ ಮಾತು. ಎಷ್ಟೋ ಶ್ಲೋಕಗಳು ಅಕ್ಷರಶಃ ಶ್ಲೋಕಗಳು ಅದೇ ಮಂತ್ರಗಳು ಇಲ್ಲಿಟ್ಟು ಒಂದು ಶಬ್ದ ಎರಡು ಶಬ್ದಗಳು ಬದಲಾಯಿಸಿ ಎಷ್ಟೋ ವೇದ ಮಂತ್ರಗಳು ಇಲ್ಲಿ ಹಾಕಿಬಿಟ್ರು. ಒಂದೆರಡು ಶಬ್ದ ಬದಲಾಯಿಸಿ ವೇದ ಭಾಷೆ ಸ್ವಲ್ಪ ಕಠಿಣ, ಎಲ್ಲೆಲ್ಲಿ ಕಠಿಣ ಪದ ಇದೆಯೋ ಆ ಕಠಿಣ ಪದ ತೆಗೆದುಬಿಟ್ಟು ಇಲ್ಲಿ ಹಾಕಿಬಿಟ್ರು. ಎಷ್ಟೋ ಮಂತ್ರಗಳು ಅಲ್ಲೇ ಇವೆ. ಕೆಲವೊಮ್ಮೆ ಒಂದೇ ಮಂತ್ರ 3-4 ಶ್ಲೋಕಗಳು ಮಾಡಿಬಿಟ್ರು, ಕೆಲವೊಮ್ಮೆ 4 ಮಂತ್ರಗಳು ಸೇರಿಸಿ ಒಂದು ಮಾಡಿ ನೋಡಿದರೆ ಇದೆಲ್ಲ ವೇದ ಸಾರ ಅಷ್ಟೇ. ಅಂದರೆ ಜನರಿಗೆ ಯಾವುದು ಅನುಕೂಲವೋ ಕೇಳುವುದಕ್ಕೆ, ಯಾವುದು ಸುಲಭವಾಗಿ ಅರ್ಥವಾಗ್ತದೋ ಅವರಿಗೆ ಅದು ಹೇಳಿಕೊಟ್ಟ. ಈಗ ಇವರಿಗೆ ಹೇಳುವಾಗ ಏನು ಹೇಳ್ತಾರೆ, ವೇದಕ್ಕಿಂತ ಭಾಗವತವೇ ಶ್ರೇಷ್ಠ, ಚಿಂತೆ ಮಾಡಬೇಕು. ನೀವು ವೇದ ಪಂಡಿತರನ್ನು ಕೇಳಿ, ನೀವು ವೇದ ಓದಲಿಲ್ಲ ನಿಮ್ಗೆ ಗೊತ್ತಿಲ್ಲ, ವೇದ ಓದುವಾಗ ಹೇಳ್ತಾರೆ ಅಲ್ಲವಾ ವೇದ ಪಂಡಿತರಿಗೆ. ಅವರು ಭಾಗವತ ಕೇಳುವಕ್ಕೆ ಹೋದರೆ ಏನಪ್ಪ ನೀವು ವೇದ ಪಂಡಿತರಾಗಿ ನೀವು ಭಾಗವತ ರಾಮಾಯಣ ಅದೇನು ಕೇಳ್ತಾ ಹೋಗಿದ್ದಿ, ಏನೇ ಅವಿವೇಕ ಅದು ಬೇಡ, ಅದು ಅವ್ರಿಗೋಸ್ಕರ ಇದೆ, ನೀವು ವೇದ ನಿಮಗೆ ಶ್ರೇಷ್ಠ ಇದೆ ಹೌದಾದ್ರೆ
ವೇದ ಓದುವನು ವೇದ ಬಿಟ್ಟರೆ ಅವನು ಬೈಯುತ್ತಾನೆ, ಏಕೆ ವೇದವೇ ಶ್ರೇಷ್ಠ. ಅಂದರೆ ಎಲ್ಲರಿಗೆ ತಮ್ಮ ತಮ್ಮ ಧರ್ಮ, ತಾವು ಓದುವ ವಿಷಯದಲ್ಲಿ ಒಂದು ಶ್ರದ್ಧಾ ಭಕ್ತಿ ವಿನಯ ಇರಲಿ. ಕೊನೆಗೂ ನೋಡಿದರೆ ಎಲ್ಲವೂ ಅದೇ, ವ್ಯತ್ಯಾಸ ಏನಿಲ್ಲ. ಈ ಸ್ತುತಿ ಏಕೆ ಅಂದರೆ ಅವರವರು ಮಾಡುತ್ತಿರುವ ಕೆಲಸದಲ್ಲಿ ಅವರಿಗೆ ಶ್ರದ್ಧಾಭಕ್ತಿ ಉಂಟಾಗಲಿ ಅಲ್ಲವೇ, ಅವರವರಿಗೆ ಉಂಟಾಗಲಿ. ಉಪನಿಷತ್ತು ಶಂಕರ ಭಾಷೆ ಓದಿದಾಗ ಸ್ವಾಮೀಜಿ ನೋಡು ಅದು ಎಷ್ಟು ಮಧುರವಾಗಿರುತ್ತದೆ, ಎಷ್ಟು ಅದ್ಭುತವಾಗಿದೆ, ಅದು ಒಂದು ಸ್ವಾರಸ್ಯ ಬೇರೆ. ನಮ್ಮ ಗುರುಗಳು ಶಂಕರ ಭಾಷ್ಯ ವೇದಾಂತ ಪಾಠ, ಒಬ್ಬ ಗುರುಗಳು ಬೇಲೆಯಲ್ಲಿ ವೇದಾಂತ ಪಾಠ ಹೇಳುತ್ತಿದ್ದ, ಭಾಗವತ ಹೇಳುವಾಗ ಭಕ್ತಿ ಭಾಗವತ ಇದು ಹೇಳುತ್ತಿದ್ದ, ಇದು ಹೇಳುವಾಗ ವೇದಾಂತವನ್ನು ಹೀಗೆ ಕಡೆಗಣಿಸಿ ಹೇಳುತ್ತಿದ್ದ. ಕೆಲವರು ಸನ್ಯಾಸಿಗಳು ಬೇದಾರ ಮಾಡಿಕೊಂಡ್ರು, ಮಹಾರಾಜಿ ನೀವು ವೇದಾಂತವನ್ನು ನೀವು ಕಡೆಗಣಿಸ್ತಾ ಇದ್ದೀವಿ. ಇವರು ಹೇಳು ವೇದಾಂತಿಗಳು ಹಾಗೆ ಹೇಳ್ತಾರೆ ಆದರೆ ನಾವು ಭಕ್ತರು ಹೀಗೆ ಹೇಳ್ತೀವಿ ಎಂದು ಭಕ್ತಿಯನ್ನು ಪ್ರಶಂಸೆ ಮಾಡುತ್ತಾ ಅವರು ಹೇಳಿದರು. ಆವಾಗ ಗುರುಗಳು ಹೇಳಿದರು ಬೇಜಾರು ಮಾಡಿಕೊಳ್ಳಬೇಡ, ವೇದಾಂತಿಗಳಂದರೆ ಯಾರೂ ಅಲ್ಲ, ಅದು ನಾವೇ ನಾವೇ ವೇದಾಂತಿಗಳು, ನಾವೇ ಭಕ್ತರು. ಭಕ್ತಿ ಹೇಳುವಾಗ ಇದನ್ನು ಪ್ರಶಂಸೆ ಮಾಡ್ತೀವಿ, ಅದನ್ನು ಕಡೆಗಣಿಸ್ತೀವಿ, ವೇದಾಂತ ಹೇಳುವಾಗ ಅದು ಹೇಳ್ತೀವಿ, ಎರಡೂ ಒಂದೇ ಅಪ್ಪ. ನಿಮ್ಮ ನಿಮ್ಮ ಭಾವಕ್ಕೆ ಅನುಗುಣವಾಗಿ ಪ್ರೋತ್ಸಾಹ ಅಷ್ಟೇ ಅಲ್ಲವೇ. ಆ ಪ್ರೋತ್ಸಾಹಕ್ಕೋಸ್ಕರ ಹೇಳಿದ ಮಾತೇ ಹೊರತು ಯಾರು ಬೇಜಾರು ಮಾಡಿಕೊಳ್ಳುವ ಹಾಗಿಲ್ಲ. ಅಂದರೆ ತಾನು ಮಾಡುವ ಕೆಲಸವನ್ನು ಯಾರೂ ಕಡೆಗಣಿಸಬಾರದು. ನೀವು ರಾತ್ರಿ ಚಂದ್ರನನ್ನು ನೋಡಿದ್ದೀರಾ? ನಾವು ಚಿಕ್ಕ ಮಕ್ಕಳಾಗಿರುವಾಗ ಆಟ ಆಡುವಾಗ ಇಲ್ಲಿ ನಿಂತಿದ್ದರೆ ಚಂದ್ರ ಇಲ್ಲಿ ತಲೆ ಮೇಲೆ ಕಂಡು ಬರ್ತಾರೆ. ಇನ್ನೊಬ್ಬರಿಗೆ ಸ್ವಲ್ಪ ಹೊತ್ತು ದೂರ ಅಲ್ಲಿ ನಡ್ಕೊಂಡು ಹೋದರೆ ಅಲ್ಲೇ ತಲೆ ಮೇಲೇ ಕಂಡು ಬರ್ತಾರೆ. ಒಂದು ಸಲ ನೋಡಿದ್ದೀವಿ, ನಾನು ಅಲ್ಲಿ ಹೋದರೆ ನನ್ನ ಜೊತೆಗೆ ನಡೆಯುತ್ತಾ ಇದ್ದಂತೆ ತಲೆ ಮೇಲೇ ನನ್ನ ಜೊತೆಗೆ ನಡ್ಕೊಂಡು ಬರ್ತಾನೆ ಚಂದ್ರ ಅನಿಸುತ್ತೆ. ಒಂದು ಸಲ ನಾನು ನಿಜವಾಗಿ ಪರೀಕ್ಷೆ ಮಾಡಿ ನನ್ನ ಸ್ನೇಹಿತನಿಗೆ, ನಮ್ಮ ಎದುರಾಗಿ ಮನೆಯಲ್ಲೇ ಇರುತ್ತಿದ್ದ ಆ ಒಬ್ಬರು ವೈಶ್ಯ, ಆ ಹುಡುಗನಿಗೆ ಹೇಳಿದ್ದೀನಿ ನೀವು ಅಲ್ಲಿ ನಿಂತ್ಕೊಂಡು ನಾನು ನಿಂತು ನೋಡೋಣ ಏನಾಗ್ತದೆ ಅಂತ. ಅಲ್ಲಿ ನಿಂತಿದ್ದ, ನಿಮ್ಗೆ ಎಲ್ಲಿ ಕಂಡು ಬರ್ತಾ ಇದ್ದಾನೆ ಚಂದ್ರ, ಇಲ್ಲಿ ಕಂಡು ಬರ್ತಾ ಇದ್ದಾನೆ ಅಲ್ಲ ಹೇಳ್ತಾರೆ. ಎಲ್ಲಿ ಅಂದರೆ ನನ್ನ ತಲೆ ಮೇಲೆ. ಇದೇನಪ್ಪ ನೀವು ಅಲ್ಲಿ ಅಷ್ಟು ದೂರ ನಿಂತಿದ್ದರೆ ಬಾಯಿಂದ ಮಾತಾಡಿದರೆ ಕೇಳಿಸ್ತದೆ, ಅಷ್ಟು ದೂರ ಆ ಗೋಡೆ ನೋಡು ಅಷ್ಟು ದೂರ ನಿಲ್ಲಿಸ್ದ. ನೀವು ಹೇಳಿ ಎಲ್ಲಿದ್ದಾನೆ ಅಂತ ಹೇಳಿ, ಇಲ್ಲೇ ನನ್ನ ತಲೆ ಮೇಲೆ ಇದ್ದೆ, ನನಗೆ ತಲೆ ಮೇಲೆ ಇದ್ದೆ. ಇದೇನಪ್ಪ ಆಶ್ಚರ್ಯ, ಎಲ್ಲರಿಗೂ ಚಂದ್ರ ತನ್ನ ತಲೆ ಮೇಲೇ ಅನಿಸುತ್ತದೆ. ಅವರಿಗೆ ನನಗೆ ಅನಿಸುತ್ತದೆ ಅವರು ತಪ್ಪರ್ಥ ಮಾಡಿಕೊಂಡ್ರೆ ಅಲ್ಲಿ ಇಲ್ಲವೇ ಇಲ್ಲ, ಚಂದ್ರನು ಇಲ್ಲೇ ಇದ್ದಾನೆ ಅನಿಸುತ್ತೆ. ಅವ್ರಿಗೆ ಅನಿಸುತ್ತದೆ ನಾನು ತಪ್ಪರ್ಥ ಮಾಡಿಕೊಂಡೆ, ನನ್ನ ತಲೆ ಮೇಲೇ ಇದ್ದೆ. ಎಲ್ಲರಿಗೂ ಒಂದೇ, ಎಲ್ಲರಿಗೂ ಹತ್ತಿರನೇ ಅನಿಸುತ್ತೆ. ಹಾಗೆ ಅದರಿಂದ ನೀವು ರಾಮಾಯಣವೇ ಓದು, ನೀವು ರಾಮ ಭಕ್ತರೇ ಆಗಲಿ, ಕೃಷ್ಣ ಭಕ್ತರೇ ಆಗಲಿ, ದೇವಿ ಭಕ್ತನೇ ಆಗಲಿ, ಶಿವಭಕ್ತನೇ ಆಗಲಿ, ನೀವು ವೇದನೇ ಓದಲಿ, ಭಾಗವತನೇ ಓದು, ರಾಮಾಯಣವೇ ಓದು, ಎಲ್ಲವೂ ವೇದ ಸ್ವರೂಪವೇ. ನಿಮಗೆ ಭಾಗವತ ಮೇಲೆ ಭಕ್ತಿ ಇದ್ದರೆ ವೇದಕ್ಕಿಂತ ಇದೇ ಶ್ರೇಷ್ಠ. ನೀವು ಅಂದರೆ ಅರ್ಥವೇನು, ನೀವು ವೇದ ಓದಲಿಲ್ಲ ಎಂದು ಬೇಜಾರು ಬೇಡ. ನೀವು ಭಾಗವತ ಓದಿದೆಯಲ್ಲ, ನಿಮಗೆ ವೇದವೆಲ್ಲ ಇದರಲ್ಲೇ ಬಂದುಬಿಟ್ಟಿತು. ಇದೊಂದು ಓದಿಕೊಂಡ್ರೆ ಸಾಕು, ಇದೇ ಸಾಕ್ಷಾತ್ ಪರಮಾತ್ಮ ಜ್ಞಾನ ಆಯಿತು. ವೇದ ಪಂಡಿತರಿಗೆ ಹೇಳ್ತಾರೆ ನೀವು ಭಾಗವತ ರಾಮಾಯಣ ಓದ್ಕೊಳ್ಳಬೇಡ, ಅದು ಇದರ ಫಲ, ಇಲ್ಲಿಂದಲೇ ತೆಗೆದು ಪಕ್ಕಕ್ಕಿಟ್ಟಿದ್ದು ಅಷ್ಟೇ, ಮೂಲ ಇದೇ ಇದೇ ಇಟ್ಕೋ, ನಿಮ್ಗೆ ಅದಕ್ಕಿಂತ ಇದೇ ಶ್ರೇಷ್ಠ, ಇದೇ ನಿಮಗೆ ಶ್ರೇಷ್ಠ. ಹಾಗೇ ಇದು 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 ಶಾಸ್ತ್ರ ಶೈಲಿ. ಇದು ಗೊತ್ತಾಗದೆ ದೊಡ್ಡ ದೊಡ್ಡ ಬ್ರಿಟಿಷ್ ಜನರು ಬಂದು ನಮ್ಮ ಪುಸ್ತಕಗಳನ್ನು ಬರೆಯುವಾಗ ಅದು ಹೆಚ್ಚು ಇದು ಎಂದು ಹೇಳಿ ನಮ್ಮನ್ನು ನಮ್ಮ ನೋಡು ಇಗೋ ಇದು 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 ವೇದವನ್ನು ಬೈಯುತ್ತಾ ಇದೆ ಎಂದು ಹೇಳಿ ಅದನ್ನು ಇದು ಬೈಯುತ್ತಾ ಇದೆ ಎಂದು ವೈದಿಕ ಪಂಡಿತರು ಈ ಭಾಗವತನ್ನು ರಾಮಾಯಣವನ್ನು ಕಡೆಗಣಿಸ್ತಾರೆ ಎಂದು ಇದೆಲ್ಲ ಏನೋ ಏನೋ ನಮಗೆ ಹೇಳಿಬಿಟ್ಟು ನಮ್ಮ ಜನರು ಪರಸ್ಪರ ದ್ವೇಷ ಮಾಡಿ ಗಲಾಟೆ ಮಾಡುವಂತೆ ಶುರು ಮಾಡಿದರು. ಅದೆಲ್ಲ ಅವರು ಮಾಡಿ ಹೋಗಿದ್ದೆ. ಈ ಪುಸ್ತಕಗಳೆಲ್ಲ, ಈ ಇಂಗ್ಲೀಷ್ ಪುಸ್ತಕಗಳೆಲ್ಲ ಬರೆದು ಈಗಿನ ಜನರು ಈಗ ನಮ್ಮನ್ನು ಒಬ್ಬರನ್ನೊಬ್ಬರನ್ನು ದ್ವೇಷ ಮಾಡಿಕೊಳ್ಳುವುದು, ನಮ್ಮನ್ನು ವೇದ ಓದುವಕ್ಕೆ ಬಿಟ್ಟಿಲ್ಲ ಎನ್ನುವುದು ಹೇಳುವುದು, ಈಗ ಇದೆಲ್ಲ ಈಗಲೂ ನಡೆಯುತ್ತೆ. ಅವರು ಮಾಡಿರೋ ಬುದ್ಧಿ ನಮಗೆ ಅವರು ಗುರುಗಳಾಗಿದ್ದರು ಈ ವಿದೇಶಿಯರು, ಅವರು ಹೋದ ನಂತರ ಜಗಳ ಮಾಡ್ಕೊಳ್ತಾರೆ. ಹಿಂದೆ ಯಾವಾಗಲಿತ್ತ? ಈ ಬ್ರಿಟಿಷ್ ಜನರು ಬರುವಕ್ಕೆ ಮುಂಚೆ ಎಲ್ಲರೂ ಎಲ್ಲ ಶಾಸ್ತ್ರಗಳನ್ನು ಭಕ್ತಿಯಿಂದ ನೋಡಿದ್ದರು. ಅವರವರ ಧರ್ಮಕ್ಕೋಸ್ಕರ ಅವರು ವೇದ ಪಂಡಿತರು ವೇದವೇ ಓದಿದ್ದರು, ಇವರು ಮಿಕ್ಕ ಜನ ಹೇಳಿದರು, ಆ ಪುಸ್ತಕವನ್ನು ಇವರು ಆಧರಿಸಿದ್ದರು, ಅವರು ಇದನ್ನು ಆಧರಿಸಿದರು, ಎಲ್ಲರೂ ಒಂದೇ ನೋಡಿಕೊಂಡರು. ಇಷ್ಟು ಭೇದ ಬುದ್ಧಿ ಇರಲಿಲ್ಲ. ಇದು ಆ ಬ್ರಿಟಿಷ್ ಜನರು, ಆ ಪಂಡಿತರು, ಆ ಇಂಗ್ಲೀಷ್ ಪಂಡಿತರು, ಆ ಮ್ಯಾಕ್ಸಿಮುಲರು ಇತ್ಯಾದಿ ಪಂಡಿತರು ಇದೆಲ್ಲ ಮಾಡಿದ್ದು. ಏಕೆಂದರೆ ನೀವು ಸುಮ್ಮನೆ ಶಾಂತವಾಗಿರಬಾರದು, ನಿಮ್ಮನ್ನು ನೀವು ಜಗಳ ಮಾಡಿಬಿಟ್ಟು ನಾಶವಾಗಿದ್ದರೆ ಅವರಿಗೆ ಸಂತೋಷ ಇರುತ್ತದಲ್ಲ. ಯಾವ ಬುದ್ಧಿ, ಯಾವ ಬುದ್ಧಿ ಹೇಳಬೇಕಿದನ್ನು? ಇನ್ನೊಬ್ಬರು ನಾಶವಾದರೆ ನಾವು ಸುಖವಾಗಿರಬೇಕೆನ್ನುವುದು, ಇದಕ್ಕೆ ನೀವೇನು ಹೇಳ್ತಾರೋ ಕೆಲವು ಬೀಚು ನೀಚ ಬುದ್ಧಿ, ನೀಚ ಬುದ್ಧಿ. ಓಕೆ, ದೃಷ್ಟಾಂತ ಹೇಳ್ತಾ ಇದ್ದೀವಿ, ಉಪಮ. ಈ ಮರಗಿಡಗಳನ್ನು ತಿನ್ನುವುದಕ್ಕೆ ಒಂದು ಹುಳ ಬರುತ್ತದೆ ನೋಡು, ಗೆದ್ದಿಲ್ಲ ಗೆದ್ದಿಲ್ಲ ಹೇಳ್ತಾರೆ ಅಂಥದ್ದು. ಯಾವುದೋ ಒಂದು ಆ ಗಿಡವನ್ನು ತಿಂದು ನಾಶ ಮಾಡ್ತದೆ ನೋಡಿ, ಇದು ಆ ಬುದ್ಧಿ.
ಇನ್ನೊಬ್ಬರನ್ನು ನಾಶ ಮಾಡುವುದು, ತನಗೇನು ಸಿಗಲ್ಲ ಅದರಿಂದ ಅಲ್ಲ, ಅದನ್ನು ನಾಶ ಮಾಡುವ ಬುದ್ಧಿ. ಆ ಬುದ್ಧಿ ಗೊತ್ತು ಮಾಡಿಕೊಳ್ಳದೆ ಅವರ ಪುಸ್ತಕಗಳನ್ನು ಓದಿ ಅದೇ ವಿದ್ಯಾವಿಧಾನ ಇಟ್ಕೊಂಡು ಅವರ ಬುದ್ಧಿಗೆ ಒಳಗಾಗಿ ನಮ್ಮನ್ನು ನಾವು ದ್ವೇಷ ಮಾಡಿಕೊಳ್ಳುವುದು ಶುರು ಮಾಡಿದ್ದಿ. ನಮ್ಮ ಸಾಂಪ್ರದಾಯಿಕರ ದೃಷ್ಟಿ ನೋಡು, ಅವರು ಹೇಗೆ ಹೇಳ್ತಾರೆ, ಆ ವೇದವನ್ನು ಓದೋ ಪಂಡಿತವರೇ ಭಾಗವತವನ್ನು ಬರೆದರು ಅಲ್ಲವೇ. ಈ ಬರೆದಿದ್ದು ಯಾರೋ ಅಲ್ಲ, ಆ ಪಂಡಿತರೇ ಬರೆದಿದ್ದು. ಆ ಪಂಡಿತರೇ ಬರೆದಿದ್ದು ವೇದವ್ಯಾಸ ಸ್ವಯಂ ವೇದ, ಹೆಸರೇ ವೇದವ್ಯಾಸ, ಅವರೇ ವೇದ ಪಂಡಿತ, ನಾಲ್ಕು ವೇದಗಳ ಪಂಡಿತ, ನಾಲ್ಕು ವೇದಗಳ ಶಿಷ್ಯರಿಗೆ ಹೇಳಿದ್ದು ತಾನೇ ವೇದ ಪಂಡಿತ, ತಾನೇ ಸ್ವಯಂ ವಿಷ್ಣು ಸ್ವರೂಪ ಆಗಿ ತನ್ನದಿಷ್ಟವಾಗಿರುವ ವೇದಕ್ಕೆ ವಿರುದ್ಧ ತಾನು ಬರೆಯುತ್ತಾನ ಅಲ್ಲವೇ, ಬರೀತಾನ ಹಾಗೆ. ಆದ್ದರಿಂದ ಆ ತಾತ್ಪರ್ಯ ಅದಲ್ಲ. ಓದುಗರಿಗೆ ನಿರಾಶೆ ಪಟ್ಕೊಳ್ಳಬಾರದು. ತಾವು ಒಬ್ಬರಿಗೆ ಸಾಧನ ಯಾವ ಇಟ್ಕೊಂಡಿದ್ದೀರೋ, ಯಾವ ಶಾಸ್ತ್ರ ಓದ್ತಾ ಇದ್ದೀರೋ ಅದನ್ನು ಕಡೆಗಣಿಸಬೇಡ. ಎಷ್ಟೋ ನೀವು ಯಾವುದೇ ಸಾಧನ, ಕೆಲವರು ಜಪ ಮಾಡ್ತಾರೆ, ಕೆಲವರು ಪಾರಾಯಣ ಮಾಡ್ತಾರೆ, ಕೆಲವರು ತೀರ್ಥಯಾತ್ರೆ ಮಾಡ್ತಾರೆ, ಕೆಲವರು ಇನ್ನೇನೋ, ಕೆಲವರು ಒಂದು ಮಂತ್ರ ಶಿವಭಕ್ತನಾಗ್ತಾನೆ, ಕೆಲವರು ರಾಮಭಕ್ತ, ಕೆಲವರು ಕೃಷ್ಣ ಭಕ್ತ, ಆಯಾ ಮಂತ್ರ ಮಾಡ್ತಾರೆ. ಒಬ್ಬರು ನೋಡಿ, ಅಪ್ಪ ಈ ಮಂತ್ರ ಮಾಡ್ತಾ ಇದ್ದರೆ ನನ್ನ ಮನಸ್ಸಿಗೆ ಎಷ್ಟು ಸಮಾಧಾನವಾಯಿತು, ಆನಂದವಾಯಿತು, ಈ ಮಂತ್ರ ಮತ್ತೆ ಮತ್ತೆ ಶ್ರೀರಾಮ್ ಜಯರಾಮ್ ಇದೇ ಮಾಡಬೇಕನ್ಸುತ್ತದೆ ಎಂದು ಅವ್ರಿಗೆ ಆನಂದದಿಂದ ಅವರು ಪ್ರಶಂಸೆ ಹೇಳ್ಕೊಡ್ತಾರೆ. ಇನ್ನೊಬ್ಬರಿಗೆ ಅನಿಸುತ್ತದೆ, ಅಯ್ಯಯ್ಯೋ ನಾನು ನಮಃ ಶಿವಾಯ ಮಾಡ್ತಾ ಇದ್ದೀನಿ, ಅದು ರಾಮನಾಮೇ ಮಾಡಬೇಕಾ, ಇದು ಕೆಟ್ಟದ, ಇದು ಕಡಿಮೆ ಮಟ್ಟದ ಎಂದು ತಿಳ್ಕೊಂಡು ಬಿಡ್ತಾನೆ. ಅಯ್ಯೋ ಅವ್ರು ಬೇಜಾರು ಮಾಡ್ಕೊಳ್ತಾರೆ. ಆದ್ದರಿಂದ ಬೇಜಾರು ಮಾಡ್ಕೊಳ್ಳಬೇಡ. ಆ ಶಿವಮಂತ್ರ ಮಾಡಿದವರಿಗೆ ಇಷ್ಟು ಆನಂದವಾಗಿರೋರು ಎಷ್ಟೋ ಜನರಿದ್ದಾರೆ, ಎಷ್ಟೋ ಭಕ್ತರು. ಒಂದು ನಮಃ ಶಿವಾಯದಲ್ಲಿ ಸಕಲ ಸಿದ್ಧಿಗಳು, ಮಂತ್ರಗಳು, ಶಾಸ್ತ್ರಗಳು, ಸಕಲ ದೇವತಾ ದರ್ಶನವಾಯಿತು. ಏಕೆ ಚಿಂತ, ಅದು ಇದೆ ನೋಡಿ, ಅನುಭವಜ್ಞರು ಎಷ್ಟೇ ಇದ್ದಾರೆ. ಅಂದರೆ ಯಾರಿಗೆ ಯಾವ ಸಾಧನದಲ್ಲಿದೆಯೋ ಅದರಲ್ಲಿ ನಿಷ್ಠ ಇರಲಿ. ಸ್ವೇ ಸ್ವೇ ಅಧಿಕಾರೇ ಯಾನಿಷ್ಠ ಏಳನೆಯ ಸ್ಕಂದದಲ್ಲಿ ಬರುತ್ತದೆ. ಏಕಾದಶ ಸ್ಕಂದದಲ್ಲಿ ಈ ಶ್ಲೋಕ ಬರುತ್ತದೆ, ಮುಂದೆ ಹೇಳ್ತೀನಿ. ಈ ಶ್ಲೋಕ ಎಲ್ಲರೂ ಕಂಠಸ್ಥ ಮಾಡಿ ಇಟ್ಕೊಳ್ಳಬೇಕಾದ್ರೆ ಮುಂದಿನ ಪಾಠದಲ್ಲಿ ಹೇಳ್ತೀನಿ. ಈ ಶ್ಲೋಕ ಒಳ್ಳೆಯ ಶ್ಲೋಕ. ತನ್ನ ತನ್ನ ಅಧಿಕಾರ, ತನ್ನ ತನ್ನ ಸಾಧನ, ತನ್ನ ತನ್ನ ಗುರುಗಳು, ತನ್ನ ಮನಸ್ಸಿನ ಒಲವುಗೆ ಅನುಗುಣವಾಗಿ ಯಾವ ಸಾಧನ ಕೊಟ್ಟರೋ, ಯಾವ ಇಷ್ಟ ದೇವತೆ ಇತ್ತೋ, ರಾಮ ಕೃಷ್ಣ ಶಿವ, ಯಾವ ಯಾವ ಇಷ್ಟ ದೇವರಿದ್ದರೋ, ಆ ಇಷ್ಟ ದೇವರಲ್ಲಿ ಪೂರ್ತಿ ಮನಸ್ಸು ಇಟ್ಕೊಂಡು ಮಾಡಿ. ಇನ್ನೊಬ್ಬರ ಇಷ್ಟ ದೇವ ಇದಕ್ಕಿಂತ ಬೇರೆ ಅಲ್ಲ. ನೀವು ಶ್ರೀಕೃಷ್ಣ ಭಕ್ತರಾದರೆ ರಾಮ ಇವರಲ್ಲಿ ಇದ್ದಾರೆ, ಶಿವ ಇದ್ದಾರೆ, ದೇವಿ ಇದ್ದಾರೆ, ಎಲ್ಲರೂ ಇದೇ ಇದ್ದಾರೆ. ಬಿಡಿಯಾಗಿ ನೋಡಬೇಡಿ ಅಲ್ಲವೇ. ಹಾಗೆ ನಿಮ್ಮ ಯಾವ ಯಾವ ಇಷ್ಟ ದೇವತೆ ಇದ್ದರೆ ಅವರೇ ಇಷ್ಟ ದೇವತ, ಬಿಡಿಯಾಗಿ ನೋಡಬೇಡಿ, ಅದರನ್ನು ಕಡೆಗಣಿಸಬೇಡಿ, ಪೂರ್ಣ ಮನಸ್ಸಿನಿಂದ ನೋಡಿ. ಸ್ವೇ ಸ್ವೇ ಅಧಿಕಾರೇ ಯಾನಿಷ್ಠ ಅಂದರೆ ತನ್ನ ತನ್ನ ಅಧಿಕಾರ, ಅಧಿಕಾರ ಅಂದರೆ ತನ್ನ ಹೃದಯದ ಒಲವು ಅನುಗುಣವಾಗಿ ಯಾವ ಯಾವ ಸಾಧನದಲ್ಲಿ ನಿಮ್ಮ ಮನಸ್ಸಿಗೆ ಒಲವಿದೆಯೋ ಅದರಲ್ಲೇ ಮನಸ್ಸಿಟ್ಟು ಏಕಾಗ್ರತದಿಂದ ಭಕ್ತಿ ಭಾವದಿಂದ ಮಾಡ್ಕೊ, ನಿಮ್ಗೆ ಅದೇ ಧನ್ಯತೆ, ಅದೇ ನಿಮಗೆ ಮೋಕ್ಷ ಮಾರ್ಗ ಆಗುತ್ತದೆ. ಚಿಂತೆ ಬೇಡ. ಆದ್ದರಿಂದ ತಮ್ಮ ತಮ್ಮ ಮನಸ್ಸಿಗೆ ಯಾವ ಸಾಧನದಲ್ಲಿದ್ದೀರೋ ಅದನ್ನು ಸಂದೇಹ ಮಾಡಬೇಡಿ, ಅದನ್ನು ಕಡೆಗಣಿಸಬೇಡಿ, ಅದರಲ್ಲಿ ಮುಂದುವರಿಯಿ. ಇದು ಶಾಸ್ತ್ರ ಹೇಳುವುದು. ಓ, ಇವತ್ತು ಶ್ಲೋಕ ಶುರು ಆಗಲೇ ಇಲ್ಲ, ಉಪೋದ್ಘಾತದಿಂದ ಆಯ್ತಾ? ನಿಜವಾಗಿ ನಿಜವಾಗಿ ಆಯಿತು ಆಯಿತು. ಏನು ಮಾಡೋಣ, ಶ್ಲೋಕ ಒಂದಾದರೂ ಹೇಳಬೇಕು ಅಂದ್ಕೊಂಡೆ, ಈಗ ಮುಂದಿನ ಹೇಳೋಣ. ಸೊ ಉಪೋದ್ಘಾತವೇ ಆಗಿಬಿಟ್ಟಿತು. ಆಯಿತು, ಪರವಾಗಿಲ್ಲ, ಇದು ಗೊತ್ತಾಗಲಿ ನಮಗೆ. ಶ್ಲೋಕವನ್ನು ಹೇಗೆ ನೋಡಬೇಕು ಎನ್ನುವುದು, ಯಾವ ಭಾವದಿಂದ ನೋಡಬೇಕು ಎನ್ನುವುದು ಗೊತ್ತಾಗಲಿ. ಸೊ ಅಹೋಬತ ಸ್ವರ್ ಯಶಸ್, ಮುಂದೆ ಇನ್ನವರು ಇನ್ನು ಅದೇ ಭಾವದಲ್ಲಿದ್ದ ಹೆಂಗಸರು ಒಬ್ಬರ ಜೊತೆಗೆ ಒಬ್ಬರು ಮಾತಾಡಿಕೊಳ್ಳುವಾಗ ಸಖಿ ಎಂದು ಒಬ್ಬರು ಹೇಳುತ್ತಾ ಹೇಳುತ್ತಾ ಇರುವಾಗ ಕೇಳಿ ಉತ್ಸಾಹದಿಂದ ಬಂದು ಇನ್ನೊಂದು ಹೇಳಿಬಿಡ್ತಾರೆ ನೋಡಿ. ಲೌಕಿಕರು ಮಾತಾಡಿಕೊಳ್ಳುವಾಗ ಅವ್ರು ನೋಡಿದರೆ ಎಷ್ಟು ಆಸಕ್ತಿಯಿಂದ ಉತ್ಸಾಹದಿಂದ ಪರಸ್ಪರ ಹೇಳ್ಕೊಡ್ತಾ ಇದ್ದಾರೆ. ಹಾಗೇ ಸಾಕ್ಷಾತ್ ಭಗವಂತನ ಮಹಿಮೆಯನ್ನೇ ಪರಸ್ಪರ ಉತ್ಸಾಹದಿಂದ ಹೇಳ್ಕೊಡ್ತಾ ಇದ್ದರೆ ಆ ಕೇಳುವವರಿಗೆ ನೋಡುವವರಿಗೆ ಅದು ಹರಟೆ ಅನಿಸಲ್ಲ. ಅಥವಾ ಹರಟೆ ಮಾಡಿದರೂ ಇದೇ ಒಂದು ದಿವ್ಯವಾದ ಆಧ್ಯಾತ್ಮಿಕ ಹರಟೆ ಆಯಿತು ಅಲ್ಲವೇ, ಹರಟೆ ಆಯಿತು. ಹಾಗೆ ಮಾಡ್ತಾ ಇದ್ದಾರೆ. ಅದು ಇದು ಇದೆ. ಇನ್ನು ಮುಂದಿನ ಶ್ಲೋಕಗಳು ಇಲ್ಲೇ ನೆನಪಿಟ್ಕೊಳ್ತೀನಿ, ಯಾಕಂದರೆ ಒಂದು ವಾರ ದಿವಸ ಗ್ಯಾಪ್ ಇರುತ್ತದೆ. 26ನೇದು 10ನೇ ಅಧ್ಯಾಯ 26ನೇ ಶ್ಲೋಕ ಮಾಡಿದ್ದೇವೆ. 27ನೇದಿಂದ ಮುಂದಿನ ಹೇಳೋಣ. ನಾಳೆ ಇವತ್ತು ಶನಿವಾರ, ನಾಳೆ ಭಾನುವಾರ, ನಾನು ನಾಳೆ ಬೆಳಗ್ಗೆ ಹೋಗ್ತೀನಿ ಬೆಂಗಳೂರು. ಮತ್ತೆ ಭಾನುವಾರವರೆಗೆ ಆಗುತ್ತದೆ. ಭಾನುವಾರ ಸಂಧೆಗೆ ಬರ್ತೀನೋ ಏನೋ ಗೊತ್ತಿಲ್ಲ. ಆದ್ದರಿಂದ ಸೋಮವಾರ, ಈ ಸೋಮವಾರ ಬಿಟ್ಟು ಮುಂದಿನ ಸೋಮವಾರ ಭಾಗವತ ಮುಂದುವರಿಯುತ್ತದೆ. ಅಷ್ಟುವರೆಗೂ ನೀವೇನಾದರೂ ನಿಮ್ಮ ಸ್ಮರಣ ಜಪ ಏನಿದೆಯೋ ಸಾಧನೆ ಮಾಡ್ಕೊಳ್ತಾ ಇರಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ತತ್ಸತ್. Thank you.